ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇಮ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಡ ವಿಶೇಷವಾಗಿ ಆ ಗುರುಗೋಚಾರ ರೈಟ್ ಆ ಗುರುಗೋಚಾರದ ಬಗ್ಗೆ ಮಾತಾಡಿದೆ ಸೊ ಗುರು ಮಹಾರಾಜರು ಎಲ್ಲಿದ್ದಾರೆ ಈಗ ಕುಂಭರಾಶಿಗೆ ಪ್ರವೇಶ ಮಾಡಿ ಆಗಿದೆ ಸೊ ಯಾವ್ಯಾವ ರಾಶಿ ಮತ್ತು ಲಗ್ನದವರಿಗೆ ಏನೇನು ಏನು ಯಾವ್ಯಾವ ಪರಿಸ್ಥಿತಿಯಲ್ಲಿ ಅವರಿಗೆ ಇರಬೇಕಾದೀತು ಅಥವಾ ಏನು ರಿಸಲ್ಟ್ ಇರ್ತದೆ ಅದರ ಬಗ್ಗೆ ಮಾತಾಡಿದ್ದೀವಿ ಸೊ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಸೊ ನಮ್ಮ ಸಿಂಹರಾಶಿ ಸಿಂಹ ಲಗ್ನದವರಿಗೆ ವಿಶೇಷ ರೈಟ ಸೊ ಗುರು ಎಲ್ಲಿದ್ದಾನೆ ಸೊ ಸಪ್ತಮದ ಭಾವದಲ್ಲಿ ಗುರು ಮಹಾರಾಜ ರೈಟ್ ತಾನೆ ಸಪ್ತಮದ ಭಾವ ಏಳನೇ ಮನೆಯಲ್ಲಿ ಬಂದು ಕೊಟ್ಟಿದ್ದಾನೆ ಅದರ ಅರ್ಥ ಏನು ಸೊ ಗುರುಬಲ ಬಂತು ಅಂತ ಅರ್ಥ ಇಷ್ಟೋರಿಗೆ ಗುರು ಎಲ್ಲಿದ್ದ ಆರನೇ ಮನೆಯಲ್ಲಿದೆ ರೈಟ್ ತಾನೆ ಎಷ್ಟೆಲ್ಲ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಅಪ್ಸ್ಟ್ರಕಲ್ಸ್ ಆಗಿರ್ಬೋದು ಇರಿಟೇಷನ್ಸ್ ಆಗಿರ್ಬೋದು ಎಲ್ಲವಾಗಿರ್ತದೆ ಹಣಕಾಸಿನ ವಿಚಾರ ಆನಂತರ ನಿಮ್ಮ ತಾಯಿಯ ಆರೋಗ್ಯದ ವಿಚಾರ ಇದೆಲ್ಲ ತೊಂದರೆ ಆಗಿರ್ಬೋದು ನಿಮಗೆ ರೈಟ್ ತಾನೆ ಬಟ್ ಈಗ ಗುರು ಏನು ಮಾಡ್ತಾನೆ ಡೈರೆಕ್ಟಾಗಿ ಕುಂಭರಾಶಿಗೆ ಬಂದುಬಿಟ್ಟಿದ್ದಾನೆ ಓಕೆ ಅದು ಮಾರ್ಗಿಯಾಗಿ ವಕ್ರಿಯಾಗಿ ಒಮ್ಮೆ ಬಂದು ಹೋಗಿ ಆಯಿತು ಈಗ ಮಾರ್ಗಿಯಾಗಿ ಬಂದಿದ್ದಾನೆ ಸೊ ಎಲ್ಲ ರಿಸಲ್ಟ್ ಅವನದ್ದು ಅಲ್ಲಿಂದ ಖಂಡಿತ ಬಂದೇ ಬರ್ತೆ ಹಾಗಾದರೆ ಸಿಂಹರಾಶಿ ಎಲ್ಲೋ ಒಂದು ಕಡೆ ಬಲ ಇದೆ ಅಂತ ಒಂದು ಹಿಂಡಿಗೆ ಯಾಕಂದರೆ ಗುರು ತನ್ನ ಒಂದು ಏಳನೇ ದೃಷ್ಟಿಯಿಂದ ನೇರವಾಗಿ ಲಗ್ನವನ್ನು ವೀಕ್ಷಣೆ ಮಾಡುವುದರಿಂದ ನಿಮಗೆ ನಿಮ್ಮ ವಿವೇಕ ಏನು ನೋಡಿ ಜಾಗೃತ ಆಗುತ್ತೆ ಅದರ ಮುಖಾಂತರ ಏನು ಸಮಸ್ಯೆ ಉಂಟು ಅದಕ್ಕೆ ಸೊಲ್ಯೂಷನನ್ನು ಕಂಡುಕೊಳ್ಳಿಕ್ಕೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಗುರು ನಿಮಗೆ ಸಹಾಯ ಮಾಡಿಯೇ ಮಾಡ್ತಾನೆ ಸೊ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರ್ತದೆ ರೈಟ್ ತಾನೇ ಸೊ ಇದನ್ನು ಉಪಯೋಗ ಮಾಡ್ಕೊಳ್ಳಿ ಈ ಒಂದು ಸಮಯವನ್ನು ಉಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ನಿವಾರಣೆ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕಾಗ ಅದು ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಕೆ ಕೊಡಬಲ್ಲ ಮತ್ತು ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಗುರು ಸಹಾಯ ಅಂತೂ ಮಾಡಿಯೇ ಮಾಡ್ತಾನೆ ಡೆಫಿನೆಟಾಗಿ ಮಾಡ್ತಾನೆ ಯಾರ ಮುಖಾಂತರ ಮಾಡಿಸ್ತಾರೆ ಅಲ್ಲಿ ಕುಂಭರಾಶಿ ಇದೆ ಅದು ಏಳನೇ ಮನೆಯಲ್ಲಿ ಕುಂಭರಾಶಿ ಹಾಗಾದರೆ ಟೆಕ್ನಿಕಲ್ ನಾಲೆಜನ್ನು ಹೊಂದಿದವರು ಯಾರಿರ್ತಾರೆ ಅವ್ರು ಸಹಾಯ ಮಾಡ್ಬೋದು ಅಥವಾ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೆ ಅವರು ನಿಮಗೆ ಸಹಾಯ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗುರು ಮಹಾರಾಜರಿಗೆ ಏನಾಗುತ್ತೆ ಕುಂಭರಾಶಿ ಸಿಕ್ಕಿಬಿಟ್ಟಲ್ಲ ಅಲ್ವಾ ಅವರ ಗುರುವಿನ ಒಂದು ಎಫೆಕ್ಟನ್ನು ತೋರಿಸಲಿಕ್ಕೆ ಗುರುವಿನ ಒಂದು ಮಹಿಮೆಯನ್ನು ತೋರಿಸಲಿಕ್ಕೆ ಅಲ್ಲಿ ಕುಂಭರಾಶಿ ಇದೆ ಕುಂಭರಾಶಿ ಮುಖಾಂತರ ತನ್ನ ಮಹಿಮೆಯನ್ನು ಈಗ ಗುರು ಮಹಾರಾಜ ತೋರಿಸ್ಕೊಡ್ತಾರೆ ಸೊ ಗೊತ್ತಾಗುತ್ತೆ ಈಗ ಅಲ್ವಾ ಸೊ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಸಿಂಹರಾಶಿ ಸಿಂಹಲಗ್ನವರಿಗೆ ಮುಖ್ಯವಾದ ವಿಚಾರ ಏನಿರ್ತದೆ ಮದುವೆ ವಿಚಾರ ಓಕೆ ಹಾಗಾದರೆ ಇಲ್ಲಿ ಮದುವೆ ವಿಚಾರ ಏನೂ ಅದು ಇನ್ಫ್ಲುಯೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ಇದೆಯಲ್ಲ ಅಲ್ವಾ ಸೊ ಮದುವೆ ಹೇಗೆ ಆಗ್ಬೋದಪ್ಪ ಈಗ ಯೋಗ್ಯ ವಯಸ್ಕರಿಗೆ ಓಕೆ ಯೋಗ್ಯ ವಯಸ್ಕರ ಬಗ್ಗೆ ಮಾತಾಡ್ತಿದ್ದೀನಿ ಮದುವೆ ಹೇಗೆ ಆಗ್ಬೋದು ವಿಶೇಷವಾಗಿ ಏನಾಗುತ್ತೆ ಇದರಲ್ಲಿ ಗುರು ಬಂದು ಎಂಟನೇ ಮನೆ ಅಧಿಪತಿ ಗುರು ಬಂದು ಪಂಚಮದ ಅಧಿಪತಿ ಓಕೆನಾ ನಿಮಗೆ ಗುರು ಬಂದು ಐದನೇ ಮನೆ ಅಧಿಪತಿ ಕೂಡ ಗುರು ಬಂದು ಎಂಟನೇ ಮನೆ ಅಧಿಪತಿ ಕೂಡ ಓಕೆ ಹಾಗಾದರೆ ಎಂಟನೇ ಮನೆ ಅಧಿಪತಿ ಸಪ್ತಮದಲ್ಲಿ ಬಂದುಬಿಟ್ಟ ಅಂದಾಗ ಏನಾಯಿತು ಮದುವೆ ವಿಚಾರದಲ್ಲಿ ಅಥವಾ ಹುಡುಗಿ ಕಡೆಯವರು ನೀವು ಹುಡುಗ ಆಗಿದ್ರೆ ಹುಡುಗಿ ಕಡೆಯವರು ಯಾತೋ ನೀವು ಹುಡುಗಿ ಆಗಿದ್ರೆ ಹುಡುಗನ ಕಡೆಯವರು ಅವರೇ ಬಂದು ಅಪ್ರೋಚ್ ಆಗ್ಬೋದು ಅವರೇ ಬಂದು ನಿಮ್ಮ ಹತ್ರ ಕೇಳಬಹುದು ಅಂತ ಒಂದು ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಖಂಡಿತ ಅದಕ್ಕೆ ಬೇಕಾಗಿ ಅಂಥದ್ದೇನದು ಬಂದಾಗ ಅದನ್ನು ಜಾತಕವನ್ನು ನೋಡಿಕೊಂಡು ನಿಮಗೆ ಏನು ಡಿಶನ್ ತೊಗೊಳ್ಲಿಕ್ಕೆ ಅದನ್ನು ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ನೆಕ್ಸ್ಟ್ ಏನಾಗುತ್ತೆ ಗುರು ಬಂದು ಪಂಚಮಾಧಿಪತಿ ಕೂಡ ಪಂಚಮ ಸ್ಥಾನದಿಂದ ಅಥವಾ ಸಪ್ತಮದಲ್ಲಿ ಈಗ ಭ್ರಮಣ ಮಾಡ್ತಾ ಇದ್ದಾರೆ ಹಾಗಾದರೆ ಇಲ್ಲೊಂದು ಕಡೆ ಪ್ರೀತಿ ಪ್ರೇಮ ಮಾಡಿ ಅಲ್ವಾ ಅಥವಾ ಸ್ನೇಹಿತರ ಮುಖಾಂತರ ಪ್ರೀತಿ ಪ್ರೇಮ ಮಾಡಿ ಮದುವೆ ಆಗುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗಿದೆ ಅದಕ್ಕೆ ಬೇಕಾಗಿ ನೀವು ಪ್ರಯತ್ನ ಮಾಡ್ಬೋದು ಜಾತಕ ನೋಡ್ಕೊಳ್ಳಿ ಯಾರನ್ನು ಪ್ರೀತಿ ಮಾಡ್ತೀರೋ ಅವರ ಹಿನ್ನೆಲೆ ಅದರ ಮುಖಾಂತರ ಕೂಡ ನೀವು ಒಂದು ಡಿಶನ್ನು ತಗೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಹಾಗಾದರೆ ಒಂದಂತೂ ಸ್ಪಷ್ಟ ಇಲ್ಲಿ ಏನಾಗುತ್ತೆ ಗೊತ್ತಾ ಇಲ್ಲೇನಾಗುತ್ತೆ ಪಂಚಮಾಧಿಪತಿಯಾಗಿ ಗುರು ಸಪ್ತಮದಲ್ಲಿ ಅಷ್ಟಮಾಧಿಪತಿಯಾಗಿ ಗುರು ಸಪ್ತಮದಲ್ಲಿ ಆನಂದರೆ ಗುರು ಇರುವಂಥ ನಕ್ಷತ್ರ ಯಾವುದು ಅದು ಬಂದು ಧನಿಷ್ಠ ನಕ್ಷತ್ರ ನಕ್ಷತ್ರಾಧಿಪತಿ ಕುಜ ಕುಜೆಯಲ್ಲಿ ನಾನು ತುಲಾರಾಶಿಯಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಹಾಗಾದರೆ ಎಲ್ಲವೂ ಕೂಡ ಮದುವೆ ರಿಲೇಟೆಡೇ ಉಂಟು ಓಕೆ ನಾನು ನಿಮಗೆ ಸಂಬಂಧಪಟ್ಟಂತೆ ಮ್ಯಾರೇಟ್ ರಿಲೇಟೆಡ್ ಉಂಟು ಬೇರೆಯವರಿಗೆ ಬೇರೆ ವಿಚಾರ ಓಕೆ ನಿಮಗೆ ಪ್ರಯಾಣದ ವಿಚಾರ ಬಂತು ಮ್ಯಾರೇಜ್ನ ವಿಚಾರ ಬಂತು ಮಕ್ಕಳ ವಿಚಾರ ಬಂತು ಮಕ್ಕಳ ವಿಚಾರ ಅಂದರೆ ಮಕ್ಕಳು ಟ್ರಾವೆಲಿಂಗ್ ಮಾಡ್ತಾರಂತ ಓಕೆ ಮಕ್ಕಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾರೆ ಜಾಬಿಗೆ ಬೇಕಾಗಿ ಅಂತ ಒಂದು ಇಂಡಿಕೇಶನ್ ಬಂತು ಇದೆಲ್ಲ ಒಂದು ಇಂಡಿಕೆ ಹಾಗೆ ಮುಖ್ಯವಾದ ರಿಸಲ್ಟ್ ಇರೋದೇ ಮದುವೆ ವಿಚಾರ ಓಕೆ ಮದುವೆ ವಿಚಾರ ಆಗಿ ಇನ್ಫ್ಲೂನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ

ಏನಮ್ಮ ಅಮ್ಮ ಡೇಟ್ ಆಫ್ ಬರ್ತ್ ಕರೆಕ್ಟ್ ಹೇಳುತ್ತಾ ದಯವಿಟ್ಟು ಓಕೆನಾ ಆರು ಆಗಸ್ಟ್ ಅಂತ ಹೇಳಿದೀವಿ ರೈಟಾ ಒಂಬೈನೂರ ಅರವತ್ತೊಂಬತ್ತು ಸೊ ಅದನ್ನೇ ಹಾಕಿರೋದಮ್ಮ ನಾನು ಏನೂ ಹಾಕಿಲ್ಲ ಒಮ್ಮೆ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಕರೆ ಮಾಡಿ ಮಾಡಿಮ ಒಳ್ಳೇದಾಗಲೀತಾಯಿ ರೈಟಾ ಸೊ ನೀವು ಡೇಟ್ ಆಫ್ ಬರ್ತನ್ನು ಏನೇನೋ ಇಟ್ಕೊಂಡು ಕಾಲ್ ಮಾಡಿ ನಾನು ಏನಪ್ಪ ಮಾಡಲಿ ರೈಟಾ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸೊ ಆಗಿರಬೇಕು ಯಾಕಂದರೆ ಅಲ್ಲಿ ವೇರಿಯೇಷನ್ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಪ್ಪು ಎಲ್ಲರಿಂದ ಆಗುತ್ತೆ ಇಲ್ಲ ಅಂತ ಹೇಳಿ ಬಟ್ ಅದನ್ನು ಕರೆಕ್ಟಾಗಿ ಒಮ್ಮೆ ವೇರಿಯೇಷನ್ ಅದು ಏನು ವೇರಿಯೇಷನ್ ಅದನ್ನು ಸರಿ ಮಾಡ್ಕೊಂಡು ಮತ್ತೆ ಕರೆ ಮಾಡಿ ಸೊ ಮಾಡಲಿಕ್ಕೆ ಚೆನ್ನಾಗಿ ಅದಕ್ಕೇನೆ ನಾನು ಏನು ಡಿಸಿಷನ್ ತಗೊಂಡಿದ್ದೆ ಗೊತ್ತಾ ಕಾಲ್ ಬೇಡ ಅಂತ ಓಕೆ ಇಲ್ಲಿ ಕಾಲ್ ತುಂಬ ತಗೊಳ್ಳಿಕ್ಕೆ ನಾನಂತೂ ಹೋಗೋದಿಲ್ಲ ಬರೀ ಮೂರು ಕಾಲ್ ಅಷ್ಟೇ ಅದಕ್ಕಿಂತ ಹೆಚ್ಚು ನಾನು ತಗೊಳ್ಳೋಲ್ಲ ಯಾಕಂದರೆ ನಾನೊಂದು ಮಾತಾಡೋದು ನೀವೊಂದು ಮಾತಾಡೋದು ನಿಮ್ಮ ಡೀಟೇಲ್ ಸರಿ ಇರೋದಿಲ್ಲ ಪ್ರಶ್ನೆ ಸರಿ ಇರೋದಿಲ್ಲ ಕೆಲವೊಮ್ಮೆ ಏನೇನೋ ಮಾತಾಡ್ತೀರಾ ನಾನು ಹೇಳಿದ ಅರ್ಥ ಆಗಲ್ಲ ನಿಮಗೆ ಸೊ ಅದೆಲ್ಲ ಯಾಕೆ ಬೇಕು ನೇರ ಬಂದು ಭೇಟಿ ಮಾಡಿ ಆಗ ನಾವು ಮಾತಾಡೋಣ ಎದುರು ಎದುರು ಕೂತ್ಕೊಂಡು ರೈಟ್ ತುಂಬ ಚೆನ್ನಾಗಿಲ್ಲ ಅಂದರೆ ಏನಾಗುತ್ತೆ ಆ ಕೇಳುಗರಿಗೆ ಅದು ಇರಿಟೇಷನ್ ಆಗುತ್ತೆ ಅಲ್ವಾ ಕೇಳುಗರು ಯಾರು ಕೇಳ್ತಾ ಇರ್ತಾರೆ ಪ್ರೋಗ್ರಾಮನ್ನು ಅವರಿಗೆ ತುಂಬಾ ಇರಿಟೇಷನ್ ಆಗುತ್ತೆ ನಾನು ಯಾವತ್ತಿದ್ರೂ ಕೂಡ ಔಟ್ಪುಟ್ ಚೆನ್ನಾಗಿರ್ಬೇಕಂತ ಬಹಳ ಪ್ರಯತ್ನ ಮಾಡಿರ್ತೀನಿ ಯಾವುದೇ ಕಾರಣಕ್ಕೂ ಯಾರಿಗೂ ಆಗಬಾರ್ದು ಯಾರಿಗೂ ತೊಂದರೆ ಆಗಬಾರ್ದು ನಮ್ಮ ಕಾರ್ಯಕ್ರಮದ ಮುಖಾಂತರ ಎಲ್ಲರೂ ಇದನ್ನು ಖುಷಿ ಅನುಭವಿಸಬೇಕು ಮತ್ತೆ ಅವರ ಸಮಸ್ಯೆಯನ್ನು ಅವ್ರು ನಿವಾರಣೆ ಮಾಡಿಕೊಳ್ಬೇಕು ಅಂತ ತುಂಬಾ ಇಚ್ಛೆಯನ್ನು ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ನಾನು ಹತ್ತು ವರ್ಷದಿಂದ ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ ಅದು ಔಟ್ಪುಟ್ ನನಗೆ ಸರಿಯಾಗಿ ಬಂದಿಲ್ಲ ನಮಗೆ ತುಂಬಾ ತಲೆ ಬಿಸಿ ಆಗುತ್ತೆ ನೋಡಿ ನನಗೆ ಇಷ್ಟವರೆಗೆ ಎರಡು ಸಾವಿರದ ಎಂಟುನೂರಕ್ಕೂ ಹೆಚ್ಚು ಪ್ರೋಗ್ರಾಮ್ ಆಗಿದೆ ಓಕೆ ಸೊ ಅದರಲ್ಲಿ ನಾನೊಂದು ಹೆಚ್ಚಿಗೆ ಅಂದ್ರೆ ಒಂದು ಹತ್ತು ಪ್ರೋಗ್ರಾಮ್ ನೋಡಿರ್ಬೋದು ಇಷ್ಟವರೆಗೆ ಪ್ರೋಗ್ರಾಮ್ ನೋಡಿಲ್ಲ ಏನಾಗುತ್ತೆ ಗೊತ್ತಾ ಪ್ರೋಗ್ರಾಮ್ ನೋಡಿದಾಗ ನನಗೆ ಕಿರಿಕಿರಾಗುತ್ತೆ ನಾನು ಇದಕ್ಕಿಂತ ಚೆನ್ನಾಗಿ ಮಾತಾಡಬೇಕಿತ್ತು ಪಾಪ ಅವರಿಗೆ ಎಷ್ಟು ನೋವು ಆಯಿತು ಏನೋ ನಾನು ಆನ್ಸರ್ ಮಾಡಿದ್ರು ಸರಿ ಇಲ್ವೇನೋ ಈ ರೀತಿ ನನಗೆ ನೋವಾಗ್ಲಿಕ್ಕೆ ಸ್ಟಾರ್ಟ್ ಅದಕ್ಕೆ ನಾನು ಪ್ರೋಗ್ರಾಮ್ ನೋಡೋದೇ ಇಲ್ಲ ಅದು ಏನುಂಟು ಅದು ಮುಗಿತಲ್ಲಿ ಓಕೆ ಕಮೆಂಟ್ಸ್ ಸ್ವಲ್ಪ ನೋಡ್ತೇನೆ ಅದು ಬಿಟ್ಟರೆ ಪ್ರೋಗ್ರಾಮ್ ನೋಡುವಂಥ ಪ್ರೋಗ್ರಾಮ್ ನೋಡುವುದಿಲ್ಲ ಯಾವತ್ತಿದ್ರು ಕೂಡ ಅಂತ ಒಂದು ಪರಿಸ್ಥಿತಿ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ ಸೊ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ನೀವು ಕೂಡ ಸರಿಯಾಗಿರಲಿಕ್ಕೆ ಪ್ರಯತ್ನ ಮಾಡಿ ಸೊ ಆಗ ನಾನು ಒಳ್ಳೆಯ ರೀತಿ ಒಂದು ಆನ್ಸರನ್ನು ಕೊಡಲಿಕ್ಕೆ ನಿಮ್ಮ ನಿಮಗೆ ಖಂಡಿತ ಸಾಧ್ಯತೆ ಉಂಟು ಅಂತೇಳಿ ರೈಟ್ ತಾನೆ ಓಕೆನಾ ಇಲ್ಲಾಂದ್ರೆ ನಾನೊಂದು ನೀವೊಂದು ಮಾತಾಡೋದು ಇರಿಟೇಷನ್ ಆಗಿ ಆಗುತ್ತೆದೇ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಓಕೆ ಗೊತ್ತಾಯ್ತು ಸೊ ನಮ್ಮ ಸಿಂಹರಾಶಿ ಲಗ್ನದವ್ರಿಗೆ ಏನಾಗುತ್ತೆ ಎಲ್ಲೊಂದು ಕಡೆ ಮದುವೆ ವಿಚಾರಗಳು ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತವೆ ಯೋಗ್ಯ ವಯಸ್ಕರಿಗೆ ಮದುವೆ ಯೋಗ ಬಂದು ನಿಂತಿದೆ ಖಂಡಿತ ಮದುವೆಗೆ ಬೇಕಾಗಿ ನೀವು ಪ್ರಯತ್ನವನ್ನು ಮಾಡ್ಬೋದು ಹೇಗೆ ಮದುವೆ ಆಗುತ್ತೆ ಅದನ್ನು ಕೂಡ ನಿಮಗೆ ಹೇಳಿಕೊಟ್ಟಿದ್ದೀನಿ ರೈಟ್ ತಾನೇ ಓಕೆ ಗೊತ್ತಾಯ್ತು ನಿಮಗೆ ನೆಕ್ಸ್ಟ್ ಏನಾಗುತ್ತೆ ನಿಮ್ಮ ಮಕ್ಕಳು ಓಕೆ ನಿಮ್ಮ ಮಕ್ಕಳು ಏನೇ ಇದ್ದರೂ ಕೂಡ ಏನು ಮಾಡ್ತಾರೆ ಅವರು ನಿಮ್ಮ ಮಕ್ಕಳು ವಿಶೇಷ ರೀತಿಯಲ್ಲಿ ಎಲ್ಲೋ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗ್ ಮಾಡ್ತಾರೆ ಅವ್ರಿಗೂ ಅವರ ಒಂದು ಕೆಲಸಕ್ಕೆ ಬೇಕಾಗಿ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮಕ್ಕಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಟ್ರಾವೆಲಿಂಗು ಮಾಡಿಯೇ ಮಾಡ್ತಾರೆ ರೈಟ್ ತಾನೇ ಅವ್ರು ಟ್ರಾವೆಲಿಂಗ್ ಮಾಡ್ತಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಂತ ಹೋಗುವಂಥ ಯೋಗ ಅವ್ರ ಪಾಲಿಗೆ ಖಂಡಿತವಾಗಿ ಹೋಗ್ತಾರೆ ಅಂತ ಇಂಡಿಕೇಶನ್ಗೆ ಖಂಡಿತ ಹೋಗಬಲ್ಲರು ರೈಟ್

ಇನ್ನು ಏನಾಗುತ್ತೆ ಇದರಲ್ಲಿ ನೋಡಿ ಅಲ್ಲೇನಾಗುತ್ತೆ ಸಪ್ತಮದಲ್ಲಿರುವಂಥ ಕುಂಭರಾಶಿ ಕುಂಭರಾಶಿ ಅಂದ್ರೂ ಅದು ಟೆಕ್ನಿಕಲ್ ನಾಲೆಜ್ ಇರುವಂಥ ರಾಶಿ ಅದರಲ್ಲಿ ಬಹಳಷ್ಟು ಟೆಕ್ನಿಕಲ್ ನಾಲೆಜ್ ಇದೆ ಶಾರ್ಟ್ ಕಟ್ಸ್ ಇದೆ ಎಲ್ಲ ಶಾರ್ಟ್ ಕಟ್ಸ್ ಎಲ್ಲಿಂದ ಬರುತ್ತೆ ನಿಮಗೆ ಕುಂಭರಾಶಿಯಿಂದ ಬರುತ್ತೆ ಟೆಕ್ನಿಕಲ್ ನಾಲೆಜ್ ಕುಂಭರಾಶಿಯಿಂದ ಬರುತ್ತದೆ ಇನ್ನೊಂದು ಕುಂಭರಾಶಿ ವಿಶೇಷತೆ ಏನಿರ್ತದೆ ಕೊಡುವಂಥದ್ದು ಯಾರಿಗಾದರೂ ಕೂಡ ಯಾರಿಗಾದರೂ ದಾನ ಮಾಡಿ ಯಾರಿಗಾದರೂ ಕೊಡುವಂಥದ್ದು ಏನಾದರೂ ತುಂಬ ಪ್ರೀತಿಪೂರ್ವಕವಾಗಿ ಕೊಡುವಂಥದ್ದು ಅಥವಾ ಇದೆಲ್ಲವೂ ಕೂಡ ಕುಂಭರಾಶಿಯಿಂದ ಬರೋದು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮ ಶಿವಲಗ್ನದವ್ರ ಮದುವೆ ಆದರು ಅಂತ ಇಟ್ಕೊಳ್ಳೋಣ ಲಗ್ನದವ್ರ ಮದುವೆ ಆದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಲಗ್ನದವ್ರ ಮದುವೆ ಆಗಬೇಕಾದ್ರೆ ಅವರು ಅವರು ಅವರ ಪಾರ್ಟ್ನರನ್ನು ಹಿಂಡಿ ಹಿಪ್ಪೆ ಮಾಡಿ ಅದೊಂದು ಪಕ್ಕ ಯಾಕಂದರೆ ಕುಂಭರಾಶಿ ಬಹಳ ಸಾಫ್ಟ್ ಆಗಿರ್ತದೆ ಅಲ್ಲೂ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಬಟ್ ಅದರಲ್ಲಿ ಟೆಕ್ನಿಕಲ್ ನಾಲೆಜ್ ಇರ್ತದೆ ಕೆಲವೊಂದು ಬಾರಿ ಷಡ್ಯಂತ್ರ ಕೂಡ ಇರ್ತದೆ ಇರುವುದಿಲ್ಲ ಅಂತ ಹೇಳಿದ್ರೆ ಬಟ್ ಸಿಂಹರಾಶಿ ಅಂತೇಳಿ ಸಿಂಹರಾಶಿ ಅವರಲ್ಲಿ ಆ ಸಿಂಹರಾಶಿ ಕೆಪಬಿಲಿಟಿ ಇರ್ತದಲ್ವ ಎಷ್ಟೇ ಆದರೂ ಕೂಡ ರಾಜನ ಕೆಪಬಿಲಿಟಿ ಇರ್ತದೆ ಅವರಲ್ಲಿ ಇದನ್ನು ಹಿಂಡಿ ಹಿಪ್ಪೆ ಮಾಡಿ ಅದಕ್ಕೋಸ್ಕರ ಇವರ ಮದುವೆ ಜೀವನ ಯಾವತ್ತಿದ್ರು ಕೂಡ ವೇರಿಯೇಷನ್ಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ರೈತಾನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಕುಂಭರಾಶಿಯಲ್ಲಿ ಇದ್ದುಕೊಂಡು ಗುರು ಕೆಲಸ ಮಾಡ್ತಾನೆ ಗುರು ಯಾವತ್ತಿದ್ರು ಕೂಡ ಶಾರ್ಟ್ ಕಟ್ಟನ್ನು ಹುಡುಕ್ತಾನೆ ಅಂತಲೇ ಇಂಡಿಕೇಷನ್ ಗುರು ಕುಂಭರಾಶಿಯಲ್ಲಿ ಇದ್ದಾನಂದ್ರೆ ಗುರು ಶಾರ್ಟ್ ಕಟ್ ಹುಡುಕ್ತಾನೆ ಬಟ್ ಗುರುವಿಗೆ ಶಾರ್ಟ್ಕಟ್ ಒಳ್ಳೆ ಲಕ್ಷಣ ಅಲ್ಲ ಯಾಕೆ ಅಲ್ಲ ಯಾಕಂದರೆ ಗುರುವಿನ ನ್ಯಾಚುರಲ್ ರಾಶಿ ಧನುರಾಶಿ ಮತ್ತು ರಾಶಿ ಧನುರಾಶಿಯಲ್ಲಿ ಉಂಟು ಲಾಂಗ್ ಟರ್ಮ್ ಪ್ಲಾನಿಂಗ್ ಉಂಟು ಲಾಂಗ್ ಟರ್ಮ್ ಪ್ಲಾನಿಂಗ್ ಶಾರ್ಟ್ ಕಟ್ ಪ್ಲಾನಿಂಗ್ ಅಲ್ಲ ಲಾಂಗ್ ಟರ್ಮ್ ಪ್ಲಾನಿಂಗ್ ಆ ಲಾಂಗ್ ಟರ್ಮ್ ಪ್ಲಾನಿಂಗಿಂಗ್ ಈಗ ಧಕ್ಕೆ ಬಂದುಬಿಡ್ದು ಓಕೆನಾ ಅದಕ್ಕೋಸ್ಕರ ಏನಾಗುತ್ತೆ ಎಲ್ಲೊಂದು ಕಡೆ ಧ ಈ ಒಂದು ಗುರುವಿನ ಕುಂಭರಾಶಿ ಭ್ರಮಣದಲ್ಲಿ ಈ ಧಾರ್ಮಿಕ ವಿಚಾರದಲ್ಲಿ ಬಹಳಷ್ಟು ದ್ವಂದ್ವಗಳು ಉಂಟಾಗುವಂಥ ಸಾಧ್ಯತೆಗಳುಂಟು ಇನ್ನು ಬರೋ ಒಂದು ವರ್ಷದಲ್ಲಿ ಓಕೆನಾ ಈಗಲೇ ಸ್ಟಾರ್ಟ್ ಅದು ಇನ್ನು ಬರೋ ಒಂದು ವರ್ಷಗಳಲ್ಲಿ ಬಹಳಷ್ಟು ಅಂದರೆ ಶಾರ್ಟ್ಕಟ್ಟಲ್ಲಿ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಶಾರ್ಟ್ಕಟ್ಟಲ್ಲಿ ಧರ್ಮವನ್ನು ಮೇಲೆ ತರಬೇಕಂತ ಇಚ್ಛೆ ಉಳ್ಳವರು ಏನೇನು ಷಡ್ಯಂತ್ರಗಳನ್ನು ಮಾಡಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ ಬಟ್ ಅದಕ್ಕೆ ತುಂಬ ತಲೆ ಕೊಡಬೇಕಂತ ಏನಿಲ್ಲ ಅದು ಯಾರು ಕೂಡ ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು ಅದಂತ ಯಾಕಂದರೆ ಗುರು ನೆಕ್ಸ್ಟ್ ಎಲ್ಲಿ ಬರ್ತಾನೆ ಆತ ಮೀನರಾಶಿಗೆ ಬರ್ತಾನೆ ಮೀನರಾಶಿಗೆ ಗುರು ಬಂದಾಗ ಏನಾಯಿತು ಆತನ ಸ್ವಗೃಹಿ ಆಗಿಬಿಡ್ತು ಆಗ ಏನೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಸೊ ಅವರೆಲ್ಲ ಅನುಭವಿಸಬೇಕಾದಂಥ ಅನಿವಾರ್ಯತೆ ಡೆಫಿನೆಟ್ ಆಗಿ ಬರಬೋದು ಅದಕ್ಕೋಸ್ಕರ ಯಾರೇ ಆದರೂ ಕೂಡ ಯಾವುದೇ ಧರ್ಮ ಆದರೂ ಕೂಡ ಅವರು ಷಡ್ಯಂತ್ರ ಮಾಡಿದ್ರು ಅವ್ರು ಶಾರ್ಟ್ಕಟ್ಟಲ್ಲಿ ಹೋಗಲಿಕ್ಕೆ ನೋಡಿದ್ರು ಧಾರ್ಮಿಕ ವಿಚಾರ ಶಾರ್ಟ್ಕಟ್ ಕಟ್ ಬಂದುಬಿಡ್ತು ಸೊ ಪ್ರಾಬ್ಲಮ್ ಆಯಿತು ಅಥವಾ ಧಾರ್ಮಿಕ ವಿಚಾರದಲ್ಲಿ ಮೋಸ ಮಾಡಲಿಕ್ಕೆ ನೋಡಿದರು ಅಥವಾ ಎಲ್ಲಾದರೂ ನಾನು ಏನೋ ಧಾರ್ಮಿಕ ಕಟ್ಟಗಳು ಕಟ್ತೇನೆ ದೇವಸ್ಥಾನಗಳು ಅದು ಕಟ್ತೇನೆ ಇದು ಕಟ್ತೇನೆ ಅಂತ ಆದರೆ ಹಣಕಾಸಿನಲ್ಲಿ ಮೋಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ಡೆಫಿನೆಟಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದೆಲ್ಲ ಮಾಡುವ ಹಾಗೇನಿಲ್ಲ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಒಂದು ವೇಳೆ ಒಂದು ದೇವಸ್ಥಾನದ ಮುಕ್ತಾಸರಾಗಿದ್ದೀರಾ ಅಥವಾ ನೀವು ದೇವಸ್ಥಾನದಲ್ಲಿ ಆಡಳಿತ ಏನೇ ಇದ್ರೂ ಕೂಡ ದೇವಸ್ಥಾನ ನಿಮ್ಮ ಕೈಯಲ್ಲಿ ಉಂಟು ದಯವಿಟ್ಟು ಅಲ್ಲಿ ಯಾವುದೇ ಕಾರಣಕ್ಕೂ ಜೀರ್ಣೋದ್ಧಾರ ಅದು ಇದು ಅಂತ ಹೇಳಿ ಹಣಕಾಸನ್ನು ಕಲೆಕ್ಟ್ ಮಾಡೋದು ಆನಂತರ ಅದರಲ್ಲಿ ಅವ್ಯವಹಾರ ಮಾಡೋದು ಇರುತ್ತೆ ಬಟ್ ಅದು ಮಾಡಬಾರ್ದು ರೈಟ್ ತಾನೆ ಇರುತ್ತೆ ಯಾಕಂದರೆ ಗುರು ಅಂತ ಟೆಕ್ ಅಂಥ ಒಂದು ನಾಲೆಜನ್ನು ಕೊಟ್ಟುಬಿಡ್ತಾನೆ ಶಾರ್ಟ್ಕಟ್ಟಲ್ಲಿ ಹೇಗೆ ಹಣ ಮಾಡೋದಂತ ಸೊ ನೀವೇನು ಮಾಡ್ತೀರಾ ಧಾರ್ಮಿಕತೆಯನ್ನು ಉಪಯೋಗ ಮಾಡಿಕೊಂಡು ಶಾರ್ಟ್ಕಟ್ಟಲ್ಲಿ ಹಣ ಮಾಡಲಿಕ್ಕೆ ನೋಡ್ತೀರಾ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ದಯವಿಟ್ಟು ಅದನ್ನೆಲ್ಲ ಮಾಡಲಿಕ್ಕೆ ಹೋಗ್ಬೇಡಂತೆ ಅನ್ಯತೆ ಏನಾಗುತ್ತೆ ಗುರು ಮೀನರಾಶಿಗೆ ಬಂದ ನಂತರ ಅದರ ಬಡ್ಡಿ ಎಲ್ಲ ನಿಮಗೆ ನಿಮಗೆಲ್ಲವೂ ಕೊಟ್ಟು ಬಿಡ್ತಾನ ಅದು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಿಲ್ಲ ರೈಟ್ ಅದಕ್ಕೋಸ್ಕರ ನೀವು ಧಾರ್ಮಿಕ ನೀವು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಬ್ಬ ಜ್ಯೋತಿಷಿ ಆದರೂ ಸರಿಯೇ ನೀವೊಬ್ಬ ವಾಸ್ತುತಜ್ಞ ಆದರೂ ಸರಿನೇ ಅಥವಾ ಧಾರ್ಮಿಕತೆಯಲ್ಲಿ ಏನು ಕೆಲಸ ಮಾಡ್ತಾರೆ ಅದು ಯಾವುದೇ ಆದರೂ ಕೂಡ ಸರಿಯೇ ಅಲ್ಲಿ ಯಾವುದೇ ಕಾರಣಕ್ಕೂ ನೀವು ಶಾರ್ಟ್ಕಟ್ಟಲ್ಲಿ ಹಣ ಮಾಡಲಿಕ್ಕ ದಯವಿಟ್ಟು ಹೋಗಬೇಡಿ ಯಾಕಂದರೆ ಗುರುವಿನ ಟರ್ಮ್ ಲಾಂಗ್ ಟರ್ಮ್ ಅದು ಲಾಂಗ್ ಟರ್ಮ್ ಮನಿ ಅಂತ ಕರಿತೇವೆ ಲಾಟ್ಸ್ ಆಫ್ ಮನಿ ಲಾಂಗ್ ಟರ್ಮ್ ಮನಿ ಓಕೆ ಲಾಂಗ್ ಟರ್ಮ್ ಪ್ಲಾನಿಂಗ್ ಸೊ ಲಾಂಗ್ ಟರ್ಮ್ ಪ್ಲಾನಿಂಗನ್ನೇ ಮಾಡ್ಕೊಂಡು ಹೋಗಬೇಕು ಹೊರತು ಯಾವುದೇ ಕಾರಣಕ್ಕೆ ಶಾರ್ಟ್ಕಟ್ಟಲ್ಲಿ ಹೋಗಲಿಕ್ಕೆ ಪ್ರಯತ್ನ ಶಾರ್ಟ್ಕಟ್ಟಲ್ಲಿ ಹೋದ ತಕ್ಷಣ ಏನಾಗುತ್ತೆ ಕುಂಭರಾಶಿ ಆಕ್ಟಿವೇಟ್ ಆಗುತ್ತೆ ಅದರ ಜೊತೆಗೆ ರಾಹು ಆಕ್ಟಿವೇಟ್ ಆಗಿಬಿಡ್ತಾನೆ ರಾಹುವಿನ ಕೆಲಸ ಏನಿದೆ ಹೊಡೆತ ಕೊಡುವಂಥದ್ದು ರೈಟ್ ತಾನೆ ಸೊ ಆತ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ನಿಮ್ಮ ಕೋರ್ಟ್ ಕಚೇರಿಗೆ ಸಮೇತ ಆತ ಎಳ್ದೆ ಎಳೆದುಕೊಂಡು ಹೋಗಬಲ್ಲ ಅಂತ ಒಂದು ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಒಂದು ವರ್ಷಗಳ ಕಾಲ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಧಾರ್ಮಿಕ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಅನ್ಯ ಧರ್ಮದವರ ವಿಚಾರದಲ್ಲಿ ಖುದ್ದು ನಮ್ಮ ಧರ್ಮದ ವಿಚಾರದಲ್ಲಿ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಅನ್ಯಥಾ ಕೆಲವೊಂದು ಬಾರಿ ಸಮಸ್ಯೆಯನ್ನು ಅನುಭವಿಸಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ನೋಡ್ಕೊಳ್ಬೇಕು ಇದನ್ನು ಮಾಡಿಲ್ಲ ಓಕೆ ನೋ ಪ್ರಾಬ್ಲಮ್ ಏನೂ ಆಗಲ್ಲ ಅಲ್ವ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರೋ ಕಳ್ಳರು ಹೋದ್ರೆ ಈಗ ಹುಂಡಿಯಲ್ಲಿದ್ದ ಹಣವನ್ನು ತೆಗೆದುಕೊಂಡು ಬಂದರು ಓಕೆ ಅವರಿಗೆ ಶಾರ್ಟ್ಕಟ್ಟಲ್ಲಿ ಹಣ ಮಾಡಬೇಕು ಅವರ ಗುರು ಆ ರೀತಿಯ ಕೆಲಸ ಮಾಡ್ತಾ ಇದ್ದಾನೆ ಜಾತಕದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಕದ್ಕೊಂಡು ಬಂದಿದೆ ಯಾಕಂದರೆ ಕುಂಭರಾಶಿಯಲ್ಲಿ ಗುರು ಇದ್ದಾನೆ ಅಲ್ವಾ ಸೊ ಆಗ ರಾಶಿಗೆ ಬಂದಾಗ ಅಸಲು ಬಡ್ಡಿ ಎಲ್ಲ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಏನು ಮಾಡ್ತೀರಾ ಈಗ ಯಾವುದೋ ಮೋಕ್ಷಕ್ಕೆ ಕಳ್ಸಿ ಆ ಥರ ರೈಟಾ ಸೊ ಏನು ಮಾಡ್ತೀರಾ ಶಾರ್ಟ್ ಟರ್ಮಲ್ಲಿ ನಿಮಗೆ ಓಕೆ ಅಲ್ಲ ಓಕೆ ಮತ್ತು ಲಾಂಗ್ ಟರ್ಮ್ ಬಂದಾಗ ಅಲ್ಲಿಂದ ಸಮಸ್ಯೆಯನ್ನು ಅನುಭವಿಸ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಇದ್ದೇ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿತ್ತು ರೈತನೇ ಇದು ಗುರುವಿನ ಒಂದು ಗೋಚಾರ ಫಲ ಅಂತ ಹೇಳ್ತೇನೆ ಎಲ್ಲರಿಗೆ ಸಂಬಂಧಪಟ್ಟಂತೆ ರೈಟಾ ಓಕೆ ಗೊತ್ತಾಯಿತು ಇನ್ನು ನೆಕ್ಸ್ಟ್ ಏನಾಗುತ್ತೆ ಎಲ್ಲೊಂದು ಕಡೆ ನಮ್ಮ ಕು ಸಿಂಹರಾಶಿ ಲಗ್ನದವರಿಗೆ ಎಲ್ಲೊಂದು ಕಡೆ ಮನೆಯನ್ನು ಬದಲಾವಣೆ ಮಾಡುವಂಥ ಒಂದು ಯೋಗ ಡೆಫಿನೆಟಾಗಿ ಓಕೆನಾ ಯಾತೋ ಸ್ವಂತ ಮನೆ ಇದ್ದರೆ ಸ್ವಂತ ಮನೆ ಕೂಡ ಬದಲಾವಣೆ ಆಗ್ಬೋದು ಬಾಡಿಗೆ ಮನೆ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಬಾಡಿಗೆ ಮನೆ ಕೂಡ ನೀವು ಬದಲಾವಣೆ ಮಾಡಿಯೇ ಮಾಡ್ತೀರ ಅಂತ ಒಂದು ಇಂಡಿಕೇಷನ್ ಇದೆ ಡೆಫಿನೆಟಾಗಿ ಅಲ್ಲಿಗೆ ಹೋಗಿ ಹೋಗ್ತೀರಾ ತರಾತುರಿಯಲ್ಲಿ ಹೊರಟೋಗ್ತೀರಿ ಅಂತ ಕೂಡ ಇಂಡಿಕೇಷನ್ ಇದೆ ಅದಕ್ಕೋಸ್ಕರ ಮನೆ ವಿಚಾರದಲ್ಲಿ ಏನೋ ನೋಡಿ ಇವರಿಗೆ ಸಿಂಹರಾಶಿ ಸಿಂಹ ಲಗ್ನದವ್ರಿಗೆ ಮನೆ ವಿಚಾರ ಜಾಗದ ವಿಚಾರ ಮನೆ ವಿಚಾರ ಯಾವಾಗಲೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವುದೇ ಇಲ್ಲ ಇವ್ರು ಯಾವುದೇ ಮನೆ ಮಾಡಿದ್ರು ಕೂಡ ಆ ಮನೆ ಫಿನಿಶ್ ಆಗಲಿಕ್ಕೆ ಬಿಡುವುದಿಲ್ಲ ಫಿನಿಶ್ ಆಗುವುದಿಲ್ಲ ಅದರಲ್ಲಿ ಏನಾದರೂ ವೀಕ್ನೆಸ್ ಇರ್ತದೆ ಅದನ್ನು ಪೂರ್ತಿ ಮಾಡೋದರಲ್ಲಿ ಇವರು ತೊಡಗಿರ್ತಾರೆ ಬೇಕಾದ್ರೆ ಸಿಂಹ ಲಗ್ನ ಅಂದರೆ ನೀವೇ ನೋಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನೆ ಹೇಗಿದೆ ಅಂತ ಪೂರ್ತಿ ಮಾಡೋಕ್ಕೆ ಬಿಡುವುದಿಲ್ಲ ಪೂರ್ತಿ ಆಗುವುದಿಲ್ಲ ಅಲ್ಲಿ ಏನೇ ಇದ್ರೂ ಕೂಡ ನಿಮ್ಮ ಕಿಚನ್ ಏನು ಅದು ಯಾವಾಗಲೂ ಪ್ರಾಬ್ಲಮ್ ಕೊಡ್ತಾ ಇರ್ತದೆ ನಿಮ್ಮ ನಿಮ್ಮ ಮನೆ ಅಡುಗೆ ಕೋಣೆ ಏನು ಯಾವಾಗಲೂ ಸಮಸ್ಯೆ ಕ್ರಿಯೇಟ್ ಮಾಡಿರ್ತದೆ ಒಂದು ಕೆಲಸ ಪರಿಪೂರ್ಣ ರೀತಿಯಲ್ಲಿ ಮಾಡಬೇಕಾದ್ರೆ ಆ ಕೆಲಸವನ್ನು ನಾಲ್ಕೈದು ಬಾರಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂಟು ನಿಮ್ಮ ಮನೆಯಲ್ಲಿ ರೈಟ್ ತಾನೆ ಅದಕ್ಕೋಸ್ಕರ ಮನೆಯಲ್ಲಿ ಯಾವುದೇ ಕೆಲಸ ಪರಿಪೂರ್ಣತೆಗೂ ಬರೋದು ಅದಕ್ಕೆ ಇವರು ಯಾವಾಗಲೂ ಕನ್ಫ್ಯೂಷನೆ ಮನೆ ಏನು ಮಾಡಬೇಕಪ್ಪ ಹೇಗೆ ಕಟ್ಟಬೇಕಪ್ಪ ವಾಸ್ತು ಪ್ರಕಾರ ಮಾಡಿದ ಇದೇ ಪ್ರಾಬ್ಲಮ್ ಇದೆಲ್ಲ ಕಂಪ್ಲೇ ಕಂಪ್ಲೇಂಟು ನಾರ್ಮಲಾಗಿ ಇವರಲ್ಲಿ ಅಂತೂ ಖಂಡಿತ ಇದ್ದೇ ಇರ್ತದೆ ಇನ್ನೊಮ್ಮೆ ಏನಾಗುತ್ತೆ ಅಂದರೆ ಕೆಲವರಿಗೆ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಇರಲ್ಲ ಯಾವುದು ಬೇಡಪ್ಪ ಏನು ನಡೀತಾ ತಣ್ಣಾಡಿತು ಆ ರೀತಿಯಾಗಿ ಇದ್ದು ಕೂಡ ಏನಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಬಟ್ ಇವರಿಗೆ ಸಿಂಹರಾಶಿ ಸಿಂಹ ಲಗ್ನದವರಿಗೆ ಎಲ್ಲೊಂದು ಕಡೆ ನಾಲ್ಕನೇ ಮನೆಗೆ ಸಂಬಂಧಪಟ್ಟಂತೆ ಅಂದರೆ ಮನೆಯನ್ನು ಚೇಂಜ್ ಮಾಡುವಂಥ ಯೋಗ ಅಥವಾ ತಾಯಿಯಿಂದ ಬಂದಂತಹ ಆಸ್ತಿಯನ್ನು ಉಪಯೋಗ ಮಾಡಿಕೊಂಡು ಅದರ ಮುಖಾಂತರ ಮನೆ ಕಟ್ಟುವಂಥ ಯೋಗ ಡೆಫಿನೆಟ್ ಆಗಿ ತಾಯಿಯಿಂದ ಬಂದಂಥ ಆಸ್ತಿ ರೈಟ್ ತಾನೇ ಬೇರೆಯವರಿಂದಲ್ಲ ತಾಯಿಯಿಂದ ಬಂದಂತಹ ಆಸ್ತಿ ತಾಯಿ ಕಡೆಯಿಂದ ಬಂದಂಥ ಆಸ್ತಿ ತಾಯಿಯಿಂದ ಸಹಾಯವನ್ನು ಪಡ್ಕೊಂಡು ಅಥವಾ ತಾಯಿ ಏನಾದರೂ ಒಂದು ನಿಮಗೆ ಹೆಲ್ಪ್ ಮಾಡ್ತಾರೆ ಅದರ ಮುಖಾಂತರ ಒಂದು ಮನೆ ಮಾಡುವಂಥ ಯೋಗನೂ ಇದೆ ಅಥವಾ ಮನೆ ಚೇಂಜ್ ಮಾಡುವಂಥ ಯೋಗ ಕೂಡ ನಿಮ್ಮ ಪಾಲಿಗೆಂದು ಡೆಫಿನೆಟ್ ಆಗಿದೆ ಅದಕ್ಕೆ ಬೇಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಾಗ ಆಗಿ ಅದು ಒಳ್ಳೆ ರೀತಿಯ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡಬಲ್ಲ ಅಂತ ಹೇಳ್ತೇನೆ ಖೈನಾ ಸೊ ಹಾಗಾದರೆ ಮನೆ ವಿಚಾರದಲ್ಲಿ ಆಗಿ ನೀವು ಹೋಗ್ಬೋದು ಅಂತ ಹೇಳ್ತೇನೆ ಬಟ್ ಪ್ಲಾ ಅರ್ಥ ಮಾಡ್ಕೊಳ್ಳಿ ಸಿಂಹಲಗ್ನ ಸಿಂಹರಾಶಿ ಅವರ ಮನೆ ಮಾಡಬೇಕಾದ್ರೆ ಪ್ಲಾನಿಂಗ್ ಆಗಿರಬೇಕು ಹೇಗೆ ಪ್ಲಾನ್ ಮಾಡ್ತೀರಾ ಯಾವ ರೀತಿ ಪ್ಲಾನ್ ಮಾಡಿ ನೋಡಿ ನೀವು ಪ್ಲಾನ್ ನಂತರ ಬಹಳಷ್ಟು ಚೇಂಜಸ್ ಮಾಡ್ತೀರಾ ಅಲ್ಲೋ ಇಂಜಿನಿಯರ್ ಒಂದು ಪ್ಲಾನ್ ಕೊಡ್ತಾರೆ ವಾಸ್ತು ಪ್ರಕಾರ ಮತ್ತೊಂದು ಪ್ಲಾನ್ ಕ್ರಿಯೇಟ್ ಆಗುತ್ತೆ ಇದು ನಾರ್ಮಲಾಗಿ ಎಲ್ಲರಿಗೂ ಇರ್ತದೆ ಇವ್ರಿಗೆ ಸ್ವಲ್ಪ ಜಾಸ್ತಿ ಇರ್ತದೆ ರೈಟ್ನೇ ನೀವು ಏನೇ ಇದ್ರು ಕೂಡ ನೀವೇನು ಮಾಡ್ತೀರಾ ನಮ್ಮ ಸಿಂಹರಾಶಿ ಸಿಂಹ ಲಗ್ನದವರು ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗವನ್ನು ಮತ್ತು ನಿಮ್ಮ ಕಿಚನ್ ಹೇಗೂ ಪ್ರಾಬ್ಲಮ್ ಒಳಗಾಗಿರ್ತದೆ ಆನಂತರ ನಿಮ್ಮ ವಾಯುವ್ಯದ ಭಾಗ ನೋಡಿದ್ರೆ ಯಾವುದೋ ಡಿಸ್ಕನೆಕ್ಟ್ ಆಗಿರ್ತದೆ ಕಟ್ಟಾಗಿರ್ತದೆ ಯಾತೋ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಯಾತೋ ಬಾತ್ರೂಮ್ ಮಾಡ್ಕೊಂಡು ಏನಾದರೂ ಒಂದು ಮಾಡ್ಕೊಂಡಿರ್ತಾರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ವಾಯುವ್ಯದ ಭಾಗ ಹೇಗೆ ಉಂಟಂತ ಸಿಂಹರಾಶಿ ಸಿಂಹ ಲಗ್ನ ವಾಯುವ್ಯದ ಭಾಗ ಎಲ್ಲಿಂದ ಈಗ ಅದನ್ನು ಕೇಳಬೇಡಿ ವಾಯುವ್ಯದ ಭಾಗ ಎಲ್ಲಿ ಬರುತ್ತೆ ಅಂತ ಉತ್ತರಕ್ಕೆ ಮುಖ ಮಾಡಿ ನಿಂತಾಗ ನಿಮ್ಮ ಲೆಫ್ಟ್ ಸೈಡ್ ಬರುವಂಥದ್ದೇ ವಾಯುವ್ಯದ ಭಾಗ ಹಾಗಾದರೆ ವಾಯುವ್ಯದ ಭಾಗ ಕಟ್ಟಾಗಿರಬೇಕು ಯಾವುದೋ ಅಲ್ಲಿ ಟಾಯ್ಲೆಟ್ ಬಿಟ್ಟು ಬಂದಿರಬೇಕು ಅಥವಾ ಟಾಯ್ಲೆಟ್ ಬಂದಿರಬೇಕು ಅಥವಾ ಬಾತ್ರೂಮ್ ಬಂದಿರಬೇಕು ಆ್ಯಂಟಿ ಕಲರ್ ಬಂದಿರಬೇಕು ಏನಾದರೂ ಬಂದೇ ಬಂದಿರುತ್ತೆ ಚಂದ್ರನ ಡಿಸ್ಟರ್ಬೆನ್ಸ್ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ನೀವು ಮಾಡಿಯೇ ಮಾಡ್ತೀರಾ ರೈಟ್ ಅರ್ಥ ಆಯ್ತಾ ಚಂದ್ರ ಡಿಸ್ಟರ್ಬೆನ್ಸ್ ಆಗಿಬಿಟ್ಟು ಅದಕ್ಕೋಸ್ಕರ ಏನಾಗುತ್ತೆ ಆ ಮನೆಯಲ್ಲಿ ಪರಿಪೂರ್ಣತೆ ಬರೋದಿಲ್ಲ ಯಾವುದೇ ಕೆಲಸ ಪೂರ್ತಿಯಾಗಿ ಪೂರ್ತಿಯಾಗಿ ಆಗಲಿಕ್ಕೆ ಬಿಡುವುದಿಲ್ಲ ಎಲ್ಲವೂ ಕೂಡ ಅರ್ಧಂಬರ್ಧ ಆಗಿರ್ತದೆ ಅಥವಾ ನಿಮಗೆ ಹಾಗೆ ಅನ್ನಿಸ್ತದೆ ನನ್ನ ಕ ನನ್ನ ಮನೆ ಪರಿಪೂರ್ಣ ರೀತಿಯಲ್ಲಿ ಇಲ್ಲಪ್ಪ ಮನೆ ಚೇಂಜ್ ಮಾಡಬೇಕು ಪೇಂಟ್ ಮಾಡಬೇಕು ಇನ್ನೊಂದು ಕಡೆ ಸೇರಿಸಬೇಕು ಇನ್ನೇನೋ ತಂದಿಡಬೇಕು ಇದೆಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಓಕೆನಾ ಹಾಗಾದರೆ ಇದು ಗೊತ್ತಾಯಿತು ನಿಮಗೆ ಇದು ಯಾವಾಗ ಹೇಗೆ ಕೆಲಸ ಮಾಡಿದೆ ಓಕೆನಾ ಗೊತ್ತಾಯಿತು ಇನ್ನು ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ಏನು ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ ಕ್ರಿಯೇಟ್ ಆಗುತ್ತಾ ಹಣಕಾಸನ್ನು ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ವಿನಿಯೋಗ ಮಾಡ್ತೀರಿ ಅಂತ ಒಂದು ಇಂಡಿಕೇಷನ್ ಇದೆ ಅಥವಾ ಹಣಕಾಸು ನಿಮಗೆ ಭೂಮಿ ವಿಚಾರದಲ್ಲಿ ಅಂತ ಇನ್ನೊಂದು ಇಂಡಿಕೇಷನ್ ಇದೆ ಅಥವಾ ನಿಮಗೆ ಬಂದಂತಹ ಗುರು ಹಿರಿಯರಿಂದ ಬಂದಂತಹ ಪ್ರಾಪರ್ಟಿಯನ್ನು ಮಾರಿ ಅದರ ಮುಖಾಂತರ ಹಣ ತಗೊಳ್ಬೋದು ನೀವು ಓಕೆ ಇದೊಂದು ಇಂಡಿಕೇಷನ್ ಅದು ಉಂಟು ಮಾಡ್ಬೋದು ಅದನ್ನು ಬೇಕಾದರೆ ರೈಟ್ ತ ನಮಗೆ ಅರ್ಜೆಂಟ್ ಉಂಟಪ್ಪ ಹಣಕಾಸು ಬೇಕೇ ಬೇಕು ಆಗ ನಿಮ್ಮ ಹಿರಿಯರ ಆಸ್ತಿಯನ್ನು ಮಾರಿ ಕೂಡ ನೀವು ಹಣಕಾಸನ್ನು ಪಡ್ಕೊಳ್ಬೋದು ಅಥವಾ ಅಥವಾ ನೀವು ತುಂಬ ಮುಂಚೆ ಮಾಡಿಟ್ಟಂತಹ ಯಾವುದೇ ಆಸ್ತಿಯನ್ನು ಮಾರಿ ಅದರ ಮುಖಾಂತರ ಕೂಡ ಹಣವನ್ನು ಪಡ್ಕೊಳ್ಬೋದು ನೀವು ಅಥವಾ ನಿಮ್ಮ ಹಣವನ್ನು ಜಮೀನಿಗೆ ಬೇಕಾಗಿ ಇನ್ವೆಸ್ಟ್ ಕೂಡ ಮಾಡಬಹುದು ಅಂತ ಒಂದು ಇಂಡಿಕೇಷನ್ ಇರ್ತದೆ ಒಟ್ಟಾರೆ ನೋಡ್ಲಿಕ್ಕೆ ಹೋದರೆ ಭೂಮಿಯ ಲೇನ ದೇನದಿಂದ ಓಕೆ ಭೂಮಿಯ ವಿಚಾರದಲ್ಲಿ ಭೂಮಿಗೆ ಸಂಬಂಧ ವಿಚಾರಗಳಲ್ಲಿ ಹಣಕಾಸು ನಿಮ್ಮ ಪಾಲಿಗೆ ಬರುವ ಯೋಗವನ್ನಂತೂ ತಳ್ಳಿ ಹಾಕುವಂತಿಲ್ಲ ಅದಂತೂ ಪರ್ಫೆಕ್ಟ್ ಆಗಿದೆ ಖಂಡಿತ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದರ ಜೊತೆಗೆ ಇನ್ನೂ ಅಂದರೆ ತಾಯಿ ಮುಖಾಂತರ ಬರ್ಬೋದು ತಾಯಿ ತಾಯಿನೇ ಹಣವನ್ನು ಕೊಡ್ಬೋದು ನಿಮಗೆ ಅದರ ಅದು ಕೂಡ ನಿಮ್ಮ ಪಾಲಿಗೆ ವರ್ಕ್ ಆಗುವಂಥದ್ದು ಅದಕ್ಕೆ ಬೇಕಾಗಿ ಕೂಡ ನೀವು ಪ್ರಯ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ಬಟ್ ಹಣಕಾಸಿನ ವಿಚಾರ ಈ ರೀತಿಯಾಗಂತೂ ಬರುತ್ತೆ ಬಟ್ ಅಲ್ಲಿ ಏನಾಗುತ್ತೆ ಧನಾಧಿಪತಿ ಜೊತೆಗೆ ಕೇತು ಕೂಡ ಸೇರ್ಕೊಂಡ್ಬಿಟ್ಟಿದ್ದಾನೆ ಓಕೆ ಕೇತು ಮಹಾರಾಜ ಇದ್ದಾನೆ ಸೊ ಏನಾಗುತ್ತೆ ಸೊ ಎಷ್ಟೇ ಹಣಕಾಸು ಬಂದರೂ ಕೂಡ ಸಾಕಂತೂ ಆಗುವುದಿಲ್ಲ ಅನ್ನೋ ಸಾಕಾಗ ಇಲ್ಲ ನಮಗೆ ಇನ್ನೂ ಬೇಕನ್ನಿಸ್ತದೆ ಯಾಕೋ ಹಣಕಾಸು ಹೊರಟೋಯ್ತು ಇನ್ನೂ ಬೇಕು ಮತ್ತಷ್ಟು ಬೇಕು ಮಗದಷ್ಟು ಬೇಕು ಅನ್ನೋ ಇಚ್ಛೆ ಅಂತೂ ಖಂಡಿತ ಬಂದೇ ಬರ್ತದೆ ವಿಷಯ ಅದಲ್ಲ ಬಟ್ ಹಣಕಾಸಂತೂ ಬರುತ್ತೆ ಡೆಫಿನೆಟ್ ಆಗಿ ತೊಂದರೆ ಇಲ್ಲ ಅಂತ ಹೇಳಿ ತುಂಬಾ ಚೆನ್ನಾಗಿತ್ತು ಓಕೆ ರೈಟ್ ನೆಕ್ಸ್ಟ್ ಬಂದು ನಮ್ಮ ಕಾರ್ಯಕ್ಷೇತ್ರ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಿದೆ ಕಾರ್ಯಕ್ಷೇತ್ರ ಹೇಗಪ್ಪ ಇರುತ್ತೆ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ದೇನೆ ಕಾರ್ಯಕ್ಷೇತ್ರದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಏನಾಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಡಿಸ್ಟರ್ಬೆನ್ಸ್ ಹೇಗಿದೆ ಫ್ರೆಂಡ್ಸ್ ಲೆವೆಲಿಂದ ಇಂದ ಡಿಸ್ಟರ್ಬೆನ್ಸ್ ಆಗುತ್ತೆ ಅಥವಾ ಪ್ರೀತಿ ಪ್ರೇಮ ಮಾಡೋದ್ರ ಮುಖ ಡಿಸ್ಟರ್ಬೆನ್ಸ್ ಆಗುತ್ತೆ ಫ್ರೆಂಡ್ಸ್ ಈಗ ಮನೋರಂಜನೆ ಹೊರಟೋದು ಯಾರೋ ಫ್ರೆಂಡ್ಸ್ ಇದ್ದಾರೆ ಎಲ್ಲ ನಿಮ್ಮ ಕಾರ್ಯಕ್ಷೇತ್ರ ಅಧಿಪತಿ ಈ ಸಮಯದಲ್ಲಿ ಎಲ್ಲಿರ್ತಾನೆ ನಿಮಗೆ ಶುಕ್ರ ಧನು ರಾಶಿಯಲ್ಲಿ ಇದ್ದಾನೆ ಧನು ರಾಶಿ ಅಂದರೆ ಕಾರ್ಯಕ್ಷೇತ್ರಕ್ಕೆ ಅದು ಅಷ್ಟಮದ ಭಾವ ಓಕೆ ಕಾರ್ಯಕ್ಷೇತ್ರದಲ್ಲಿ ಈಗ ನಿಮ್ಗೆ ಏನಾಗುತ್ತೆ ಅಲ್ಲಿ ನಿಮ್ಮ ಪರಿಗಣನೆ ಆಗುವುದಿಲ್ಲ ಇನ್ಸಲ್ಟ್ ಆಗುತ್ತೆ ಯಾರ ಮುಖ ಹುಡುಗಿಯ ಮುಖಾಂತರ ಆಗುತ್ತೆ ಸ್ತ್ರೀಯರ ಮುಖಾಂತರ ಆಗುತ್ತೆ ಅಂತ ಒಂದು ಇಂಡಿಕೇಷನ್ ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಯಾರೇ ಸ್ತ್ರೀಯರಿದ್ದರೂ ಕೂಡ ಅವರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಾಗಲಿ ಅವರ ಬಗ್ಗೆ ಗಾಸಿಪ್ ಮಾಡೋದಾಗಲಿ ಏನಾದರೂ ಪಿಂಗ್ ಮಾಡೋದಾಗಲಿ ದಯವಿಟ್ಟು ಬೇಡ ಅಂತ ಹೇಳಿದರೆ ಅನ್ಯಥಾ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಕುತ್ತು ಬರುವ ಸಾಧ್ಯತೆಗಳು ತೀರಾ ತೀರ ಕಾರ್ಯಕ್ಷೇತ್ರ ಕಳ್ಕೊಂಡು ಕೆಲಸ ಕಳ್ಕೊಂಡ್ಬಿಡ್ತೀರಾ ಬಿಡ್ತೀರಾ ಬೇರೆ ಕೆಲಸ ಹುಡುಕಬೇಕಾದ್ರೂ ಕೂಡ ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೇ ಅದರ ಜೊತೆಗೆ ಪ್ರೀತಿ ಪ್ರೇಮ ಮನರಂಜನೆ ಸ್ನೇಹಿತರು ಅದು ಇದು ಅಂತ ತುಂಬ ನೀವು ತಿರುಗಾಡಿದಾಗ ಕೂಡ ನಿಮ್ಮ ಕಾರ್ಯಕ್ಷೇತ್ರ ಚ್ಯುತಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸೊ ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಕೇರ್ಫುಲ್ ಆಗಿರಬೇಕು ಯಾಕಂದ್ರೆ ಸಿಂಹರಾಶಿ ಸಿಂಹಲಗ್ನದವರಿಗೆ ಕಾರ್ಯಕ್ಷೇತ್ರದಲ್ಲಿ ಆಲ್ರೆಡಿ ರಾಹು ಹೋಗ್ತಾ ಇದ್ದಾನೆ ರೈಟ್ ರಾಹು ಹೋಗ್ತಾನೆ ವೃಷಭ ರಾಶಿಯಲ್ಲಿ ರಾಹು ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ರಾಹು ಹೋದಾಗ ಆ ಸಮಯದಲ್ಲಿ ಏನಾಗುತ್ತೆ ಅಥವಾ ರಾಹು ಹೋಗ್ತಾ ಇದ್ದಾರೆ ಆ ಭಾವದಲ್ಲಿ ಡೆಫಿನೆಟ್ ಆಗಿ ಕಾರ್ಯಕ್ಷೇತ್ರ ಅಚಾನಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸಡನ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗಬಹುದು ಅಥವಾ ಮೋಸ ಹೋಗಬಹುದು ಅಂತ ಒಂದು ಇಂಡಿಕೇಶನ್ ಇರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿ ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಉಂಟು ಪ್ಲಸ್ ಪಾಯಿಂಟ್ ಏನು ಅಂದರೆ ಗುರುವಿನ ದೃಷ್ಟಿ ಲಗ್ನಕ್ಕೆ ಇರುವುದರಿಂದ ವಿವೇಕ ಕೆಲಸ ಮಾಡುತ್ತಲ್ವ ಅದರ ಮುಖಾಂತರ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ರೈತನೇ ಸಮಸ್ಯೆಯನ್ನು ನೀವೇನು ನಿವಾರಣೆ ಮಾಡ್ಕೊಳ್ತೀರಿ ಅದಂತೂ ಖಂಡಿತ ಸಾಧ್ಯತೆ ಸದಕ್ಕೆ ಬೇಕೇ ಪ್ರಯತ್ನ ಅಂತೂ ಖಂಡಿತ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗಿ ಓಕೆನಾ ಹಾಗಾದ್ರೆ ನಿಮಗೆ ಗೊತ್ತಾಯಿತು ಹಣಕಾಸು ಗೊತ್ತಾಯಿತು ಕಾರ್ಯಕ್ಷೇತ್ರ ಗೊತ್ತಾಯಿತು ಭೂಮಿ ವಿಚಾರ ಗೊತ್ತಾಯಿತು ಮದುವೆ ವಿಚಾರ ಗೊತ್ತಾಯಿತು ಎಲ್ಲ ಗೊತ್ತಾಯಿತು ಓಕೆನಾ ಇನ್ನು ನಿಮಗೆ ನಿಮ್ಮ ಎಜುಕೇಷನ್ ಈಗ ಕೆಲವರು ಎಜುಕೇಷನ್ ಮಾಡ್ತಾ ಇದ್ದಾರೆ ಎಜುಕೇಷನ್ಗೆ ಸಂಬಂಧಪಟ್ಟ ನಾನು ಹೇಳ್ತೀನಿ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಪಂಚಮಾಧಿಪತಿ ಎಲ್ಲಿದ್ದಾನೆ ಕುಂಭರಾಶಿಯಲ್ಲಿದ್ದಾನೆ ಶಾರ್ಟ್ ಹುಡುಕ್ತಾನೆ ಅಂತ ಇಂಡಿಕೇಷನ್ ಅದಕ್ಕೋಸ್ಕರ ಕಾಪಿ ಮಾಡುವಂಥದ್ದು ಬೇರೆಯವರನ್ನು ನಕಲು ಮಾಡುವಂಥದ್ದು ಅಲ್ವಾ ಏನಾದರೂ ಕಾಪಿ ಬರ್ಕೊಂಡು ಹೋಗುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ ದಯವಿಟ್ಟು ವಿದ್ಯಾರ್ಥಿಗಳು ಅದನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಬರೀಲಿಕ್ಕೆ ಪ್ರಯತ್ನ ಮಾಡಿ ಬೇರೆ ಏನು ಕೂಡ ಬೇಕಾಗಿಲ್ಲ ಎಷ್ಟು ಸಾಧ್ಯನೋ ಅಷ್ಟು ಓಕೆನಾ ಎಷ್ಟು ಈಗ ಈಗ ಓದುವಾಗ ನೀವು ಈ ಈ ಧ್ಯಾನ ಮುದ್ರೆಯನ್ನು ಹಾಕ್ಕೊಂಡು ಓದಿದಾಗ ಈ ಧ್ಯಾನ ಮುದ್ರೆ ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಬುಕ್ ಇಟ್ಕೊಳ್ಳಿ ಒಂದು ಕೈಯಲ್ಲಿ ಧ್ಯಾನ ಮುದ್ರೆ ಮಾಡ್ಕೊಳ್ಳಿ ಓಕೆನಾ ಯಾವುದೇ ಯಾವುದೇ ಇದ್ರಲ್ಲಿ ಕೊಡಿ ಧ್ಯಾನ ಮುದ್ರೆ ಮಾಡಿ ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ನಿಮಗೆ ಮೆಮೊರಿ ಇನ್ ಆಗುತ್ತೆ ಓಕೆ ಇದು ಮೆಮೊರಿ ಇನ್ ಓಕೆ ಅಂದರೆ ನೀವು ಓದಿದ್ದೆಲ್ಲ ನೆನಪಿಗೆ ಬಲಿಕೆ ಸ್ಟಾರ್ಟ್ ಆಗುತ್ತೆ ಅದು ನೆನಪಲ್ಲಿ ಉಳಿಯುವಂಥ ಉಳಿಯುವಂತೆ ಈ ಮುದ್ರೆ ನಿಮಗೆ ಸಹಾಯವೊಂದು ಮಾಡಿಯೇ ಮಾಡಿ ಧ್ಯಾನ ಮುದ್ರೆ ರೈಟ್ ತಾನೆ ಓಕೆ ಅದೇ ಮೆಮೊರಿ ರೀಕಾಲ್ ಆಗಬೇಕಾದ್ರೆ ರೈಟ್ ಈಗ ನೀವು ಬರೀತಾ ಇದ್ದೀರಾ ಕೂಡಲೇ ಹೋಗಿಬಿಡ್ತು ಓದಿದ್ದೇನಪ್ಪ ಎಲ್ಲೋ ಒಂದು ಕಡೆ ಹೊಟ್ಟೆ ನಿಂದು ಬಾಯಿಗೆನೆ ಬರ್ತಾ ಇಲ್ಲ ಹಾಗೇನು ಮಾಡಬೇಕು ನಿಮ್ಮ ಉಂಗುರದ ಬೆರಳು ಈ ಉಂಗುರದ ಬೆರಳು ಮತ್ತೆ ಹೆಬ್ಬೆರಳು ಇದನ್ನು ಇಲ್ಲಿ ಪ್ರೆಸ್ ಮಾಡಬೇಕು ರೈಟ್ ತಾನೆ ಇದನ್ನು ಹೀಗೆ ಹೀಗೆ ನೀವು ಪ್ರೆಸ್ ಮಾಡ್ತಾ ಹೋದಾಗ ಇದಕ್ಕೆ ನಿಮ್ಗೆ ಮೆಮೊರಿ ರೀಕಾಲ್ ಆಗುತ್ತೆ ಏನ್ ನೀವು ಬರೀಬೇಕು ಏನು ಥಾಟ್ಸ್ ತಂದಿದ್ದೀರಾ ಅಥವಾ ಏನು ಪ್ರಶ್ನೆಗೆ ಉತ್ತರ ಉಂಟು ಓದಿದ್ದೇನೆ ನೆನಪಿಗೆ ಇದನ್ನು ಪ್ರೆಸ್ ಮಾಡಿದಾಗ ಆಗಿ ಅದು ನಿಮಗೆ ನೆನಪಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮಗೆ ಯಾವುದೇ ಪರಿಸ್ಥಿತಿಯಲ್ಲಿ ಕೂಡ ಯಾರದೇ ಕೆಲವೊಮ್ಮೆ ಹೆಸರು ನೆನಪಿಗೆ ಬರೋದಿಲ್ಲ ಕೆಲವೊಮ್ಮೆ ಐಟಮ್ನ ಹೆಸರು ನೆನಪಿಗೆ ಬರುವುದಿಲ್ಲ ಕೆಲವೊಮ್ಮೆ ವಸ್ತುಗಳ ಹೆಸರು ಯಾವುದು ನೆನಪಿಗೆ ಬರೋದಿಲ್ಲ ಅಂದಾಗ ಇದನ್ನು ಈ ರೀತಿ ಪ್ರೆಸ್ ಮಾಡಿದಾಗ ಡೆಫಿನೆಟಾಗಿ ನಿಮಗೆ ಆ ಒಂದು ವಿಚಾರದಲ್ಲಿ ಹೆಸರು ರೀಕಾ ಆಗುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ರೈಟ್ ತಾನೆ ಓಕೆನಾ ಓಕೆ ಇನ್ನೇನಾಗುತ್ತೆ ಸಿಂಹರಾಜ್ ಲಗ್ನದವರ ತಾಯಿ ಹೇಗಿರ್ತಾರಪ್ಪ ತಾಯಿಗೆ ವಿಶೇಷ ರೀತಿಯಲ್ಲಿ ಏನಾಗುತ್ತೆ ನಾಲ್ಕನೇ ಮನೇಲೇ ಕೇತು ಇದ್ದಾನೆ ದಯವಿಟ್ಟು ಆರೋಗ್ಯದ ವಿಚಾರ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಸಾಧ್ಯತೆಗಳು ತೀರಾ ತೀರ ಅದರಲ್ಲಿ ಕೂಡ ಬೆನ್ನು ನೋವಿನ ಸಮಸ್ಯೆ ಅವರನ್ನು ತೀವ್ರಗತಿಯಲ್ಲಿ ಕಾಡುವ ಸಾಧ್ಯತೆಗಳು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯ ಉಂಟಾದರೂ ಕೂಡ ಡಾಕ್ಟರ್ ಬಳಿಗೆ ಕರ್ಕೊಂಡೋಗಿ ಅವರಿಗೆ ಟ್ರೀಟ್ ಕೊಡಿಸಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿ ವರ್ಕಾಗುತ್ತೆ ತಂದೆ ವಿಚಾರ ಬಂದಾಗ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಓಕೆ ತಂದೆ ವಿಚಾರದಲ್ಲಿ ನಿಮಗೆ ಅಂತಹ ಸಮಸ್ಯೆಗಳು ಇರುವುದಿಲ್ಲ ಅಂತ ಹೇಳ್ತೇನೆ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟ್ ಅಂತೂ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರಜಿಸಿ ತಂದೆಗೆ ಸಂಬಂಧಪಟ್ಟಂತೆ ತಂದೆ ತಂದೆ ವಿಶೇಷ ರೀತಿಯಲ್ಲಿ ಬಹಳ ಲಾಭವನ್ನು ಗಳಿಸಬಲ್ಲರು ಲಾಭಾನ್ವಿತರಾಗಬಲ್ಲರು ಅಂತ ಒಂದು ಇಂಡಿಕೇಶನ್ ಡೆಫಿನೆಟ್ ಆಗಿ ತಂದೆಗೆ ಬೇಕಾದಂತೆ ಅದು ವರ್ಕ್ ಅಂತೂ ಆಗಿಯೇ ಆಗುತ್ತೆ ರೈಟ್ ತಾನೆ ಓಕೆನಾ ಇನ್ನು ಇಲ್ಲೇನಾಗುತ್ತೆ ಕೆಲವರು ಪರಿಹಾರ ಕೇಳಿರ್ತಾರೆ ಪರಿಹಾರ ನಾನು ಹೇಳಿದ್ರೆ ಪರಿಹಾರ ಎಲ್ಲ ಒಂದು ಸೆಕೆಂಡರಿ ಆಯ್ತು ಈಗ ಪ್ರಿಡಿಕ್ಷನ್ ಮೊದಲು ಕೇಳಿಸ್ಕೊಡ್ಬೇಕು ಏನಾಗುತ್ತೆ ಅಂತ ಪರಿಹಾರ ಹೇಗೆ ಮಾಡ್ಬೋದು ಯಾಕಂದರೆ ಗುರುವಿನ ದೃಷ್ಟಿ ಲಗ್ನಕ್ಕೆ ಲಗ್ನಕ್ಕಿರೋದರಿಂದ ನಿಮ್ಮ ವಿವೇಕ ಕೆಲಸ ಮಾಡುತ್ತಲ್ಲ ಅದರ ಮುಖಾಂತರ ಪರಿಹಾರ ಅಂತೂ ಅಲ್ಲಿಂದಲೇ ಬಂದಿರುತ್ತೆ ನಿಮಗೆ ನಿಮಗೇನು ಪರಿಹಾರ ಮಾಡಬೇಕು ಏನು ಮಾಡಬೇಕು ಎಲ್ಲವೂ ಕೂಡ ನಾರ್ಮಲ್ ಆಗಿರುವಂಥದ್ದು ವಿಶೇಷ ರೀತಿಯಲ್ಲಿ ರೈಟ್ ತಾನೆ ಆದರೂ ಕೂಡ ನಿಮಗೆ ಪರಿಹಾರ ಮಾಡಿಕೊಡ್ಬೇಕಂದ್ರೆ ಏನು ಮಾಡಬೇಕು ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಯಾರ್ ಮಾತಾಡ್ತಿದ್ದೀರಿ ಸರ್ ಎಲ್ಲಿಂದ ನಿತೇಶ್ ಅಂತ ಹೇಳಿ ಸರ್ ಮಾತಾಡ್ತಿದ್ದೇನೆ ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ನನ್ನ ಬಗ್ಗೆ ಸರ್ ನಿಮ್ಮ ಹುಟ್ಟಿದ ದಿನಾಂಕ ಇಪ್ಪತ್ತ್ ಹನ್ನೊಂದು ಸಾವಿರದ ಒಂಬೈನೂರ ಹುಟ್ಟಿದಲ್ಲಿ ಸರ್ ಹುಟ್ಟಿದ್ದು ಸರ್ ಪುತ್ತೂರು ಓಕೆ ನಿಮ್ಮ ನಕ್ಷತ್ರ ಹೇಳಿ ಸರ್ ವಾತಿ ನಕ್ಷತ್ರ ತುಲಾರಾಚಾರ ಎಸ್ ಓಕೆ ಸ್ವಾತಿ ನಕ್ಷತ್ರ ತುಲಾರಾಶಿಯ ಜಾತಕ ಸರ್ ತಾನೆ ಓಕೆನಾ ಸೊ ಇಲ್ಲೇನಾಗುತ್ತೆ ಈಗ ಟ್ವೆಂಟಿ ಟು ಟ್ವೆಂಟಿ ನೈನ್ ರನ್ನಿಂಗ್ ಆಗಿ ಹೋಯ್ತು ನಿಮಗೆ ಅಲ್ವ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತು ಈಗ ನವಂಬರ್ ಇಪ್ಪತ್ತ ಮೂರು ಬಂದಾಗ ನಿನ್ನೆ ತಾನೇ ನಿಮ್ಮ ಡೇಟಾ ಆಫ್ ಬರ್ತ್ ಈಗ ಮೂವತ್ತು ಸ್ಟಾರ್ಟ್ ಆಯ್ತು ನಿಮಗೆ ಮೂವತ್ತು ಸ್ಟಾರ್ಟ್ ಆದಾಗ ಈಸ್ ದ ಮೋಸ್ಟ್ ಫೇವರಬಲ್ ಪೀರಿಯಡ್ ಈಗ ಸ್ಟಾರ್ಟ್ ಆಯ್ತು ನಿಮಗೆ ಎಷ್ಟೊರೆಗೆ ಬಹಳಷ್ಟು ಕಷ್ಟಪಟ್ಟಾಯಿತು ಬಹಳಷ್ಟು ಟೆನ್ಷನ್ ತಗೊಂಡಾಯಿತು ಕುಟುಂಬದ ವಿಚಾರ ಮತ್ತು ಹಣಕಾಸಿನ ವಿಚಾರಗಳು ಬಹಳಷ್ಟು ತೊಂದರೆಗೊಳಗಾಯಿತು ಆಯಿತು ತಾನೇ ಹೌದು ಸರ್ ಹೌದು ಇನ್ನು ಮುಂದೆ ಇನ್ನು ಮುಂದೆ ಈಗ ಮೂವತ್ತು ಬಂತಲ್ವ ಮೂವತ್ತು ಒಂದು ವರ್ಷ ಹೋಗುತ್ತೆ ನಿಮಗೆ ಅದರ ನಂತರದ ದಿನಗಳು ಬಹಳ ಆಶಾದಾಯಕ ಅಂತ ಹೇಳ್ತೇನೆ ಕೆಲಸದಲ್ಲಿ ಇಷ್ಟೋರಿಗೆ ಏನು ಕಂಫರ್ಟೆಬಿಲಿಟಿ ಬಂದಿಲ್ಲ ಕೆಲಸದಲ್ಲಿ ಇಷ್ಟವರಿಗೆ ಯಾವುದೊಂದು ಪರ್ಫೆಕ್ಷನ್ ಅಂತ ಬಂದಿಲ್ಲ ಅದು ಈಗ ಬರುತ್ತೆ ನಿಮಗೆ ಇಷ್ಟೋರಿಗಂತೂ ಇಲ್ಲ ಇಷ್ಟೋರಿಗೆ ಟೆನ್ಷನ್ ಮಾಡ್ಕೊಂಡಿದ್ದೆ ಜಾಸ್ತಿ ಅಲ್ವ ಹಣಕಾಸಿನ ವಿಚಾರ ಅಂತೂ ಕೆಲಸ ಮತ್ತು ಹಣಕಾಸಿನ ವಿಚಾರ ಬಹಳಷ್ಟು ಟೆನ್ಷನ್ ಆಗಿರಬೇಕಲ್ವ ಸರ್ ನಿಮಗೆ ಸೊ ಏನು ಮಾಡೋಣ ಈಗ ನಾನು ಹಿಡಿದು ಏನು ಮಾಡೋದು ಬೇಡ ಶನಿ ದಶೆ ನಡೀತಾ ಉಂಟು ನಿಮಗೆ ಶನಿದಶೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಶನಿ ಮಹಾರಾಜನ ದಶೆ ನಡೀತದೆ ಸೊ ಶನಿ ಮಹಾರಾಜ ಏನು ಮಾಡ್ತಾನೆ ನಿಮಗೆ ನಾಲ್ಕನೇ ಮನೆಯಲ್ಲಿದ್ದಾನೆ ಶನಿ ಮಹಾರಾಜ ಪರವಾಗಿಲ್ಲ ಶನಿ ಅಲ್ಲಿ ಏನಾಗುತ್ತೆ ಗೊತ್ತಾ ಶನಿ ಮತ್ತೆ ಶನಿಗೆ ಅಲ್ಲಿ ಶನಿ ದಶೆ ಪರವಾಗಿಲ್ಲ ನಿಮಗೆ ಯಾಕೆ ಶನಿ ಪಂಚಮಾಧಿಪತಿ ಸುಖಾಧಿಪತಿ ಆತನ ದಶ ಏನು ಸಮಸ್ಯೆ ಇಲ್ಲ ಬಟ್ ಆತನನ್ನೊಬ್ಬ ನೋಡ್ತಾ ಇದ್ದಾನೆ ಯಾರು ಧನಾಧಿಪತಿ ಕುಜ ಓಕೆ ಸಪ್ತಮಾಧಿಪತಿ ಮತ್ತು ಧನಾಧಿಪತಿ ಕುಜಾ ನೋಡ್ತಾ ಇದ್ದಾನೆ ಹಾಗಾದ್ರೆ ಅಲ್ಲಿ ಕ್ಲಾಶಸ್ ಆಯ್ತು ಈಗ ಕ್ಲಾಶಸ್ ಆದಾಗ ಏನಾಗುತ್ತೆ ಯಾತೋ ನೀವು ಟ್ರಾವೆಲಿಂಗ್ ಮಾಡುವಾಗ ಆಕ್ಸಿಡೆಂಟ್ ಕೊಡಬಲ್ಲ ಕೆಲವೊಂದು ಬಾರಿ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಬೇಕು ಟ್ರಾವೆಲಿಂಗ್ ಮಾಡುವಾಗ ತಾನೆ ಡ್ರೈವಿಂಗ್ ಮಾಡುವಾಗ ಟ್ರಾವೆಲಿಂಗ್ ಮಾಡುವಾಗ ಬಹಳ ಜಾಗೃತರಾಗಿ ಒಂದು ಇದಾಯ್ತು ಇನ್ನೊಂದು ಆಕ್ಸಿಡೆಂಟಲ್ ಆಗಿ ಏನು ಮಾಡ್ತಾನೆ ಅಂತ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆಕ್ಸಿಡೆಂಟನ್ನು ಕೊಟ್ಟು ಆಕ್ಸಿಡೆಂಟ್ ಕೊಟ್ಬಿಡ್ತಾನೆ ಅಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅಂತ ಇಂಡಿಕೇಶನ್ ಇದೆ ಕುಟುಂಬದ ವಿಚಾರದಲ್ಲಿ ಸಮೇತ ಸಮಸ್ಯೆಗಳು ಉಂಟಾಗ್ತವೆ ತಂದೆ ಆರೋಗ್ಯದಲ್ಲಿ ಸಮಸ್ಯೆಗಳು ಉಂಟಾಗ್ತವೆ ಅಂತ ಇಂಡಿಕೇಶನ್ ಇದೆ ಸರ್ ಅರ್ಥ ಆಯ್ತಾ ಸೊ ಈ ಘಟನೆಗಳು ಘಟಿಸ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ದಯವಿಟ್ಟು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರ್ಬೇಕು ಓಕೆನಾ ಮೂವತ್ತರಿಂದ ಮೂವತ್ತೊಂಬತ್ತು ಬಾಕಿ ವಿಚಾರದ ಎಲ್ಲ ಎಲ್ಲ ಸರಿ ಬ್ಯಾಲೆನ್ಸ್ ಸ್ಟೇಜಿಗೆ ಬರ್ತೀರ ತುಂಬ ಚೆನ್ನಾಗಿದ್ರೆ ಪರವಾಗಿಲ್ಲ ಬಟ್ ಮೂವತ್ತರಿಂದ ಮೂವತ್ತೊಂಬತ್ತು ನಿಮ್ಗೆ ಇನ್ನೊಂದು ಯೋಗ ಭಗವಂತ ಕ್ರಿಯೇಟ್ ಮಾಡಿದ್ದಾನೆ ಏನಂದರೆ ಶನಿ ದಶೆ ಮುಗಿದ್ರೊಳಗೆ ಮನೆ ಮನೆ ಕಟ್ತೀರಂಥ ಇಂಡಿಕೇಶನ್ ಇದೆ ಮನೆ ಕಟ್ತೀರ ಯಾಂಗೆ ಅಂದರೆ ಮನೆಯನ್ನು ಬಿಲ್ಡ್ಪ್ ಮಾಡ್ತೀರ ಇಂಡಿಕೇಶನ್ ಇದೆ ಡೆಫಿನೆಟಾಗಿ ಅದು ಕೂಡ ನಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿತ್ತು ಪರವಾಗಿಲ್ಲ ಓಕೆನಾ ಹಾಗಾದರೆ ಡಿಸ್ಟರ್ಬೆನ್ಸ್ ಎಲ್ಲಿಂದ ಬಂತೀಗ ನಮಗೆ ಹಣಕಾಸಿನ ವಿಚಾರ ಕುಟುಂಬದ ವಿಚಾರ ಕೆಲಸದ ವಿಚಾರ ಆಲ್ರೆಡಿ ಡಿಸ್ಟರ್ಬೆನ್ಸ್ ಉಂಟು ಬಟ್ ಕುಜ ಮತ್ತು ಶನಿ ಎದುರು ಮತ್ತಷ್ಟು ಪ್ರಾಬ್ಲಮ್ ಆತ ಕೊಡಬಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಆನಂದ್ರೆ ಏನೋ ಮದುವೆ ವಿಚಾರದಲ್ಲಿ ಹೋಗಿದ್ದಾರೆ ಸರ್ ಮುಂದೆ ಈಗ ಇಲ್ಲ ಪ್ರಯತ್ನ ಆ ಪ್ರಯತ್ನ ಕೂಡ ಫೇಲ್ಯೂರ್ ಆಗ್ಬೋದು ಆ ಪ್ರಯತ್ನ ಕೂಡ ಅಷ್ಟು ಸುಲಭ ಅಂತ ಅಲ್ಲ ಬಟ್ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀತೇಶ್ ಅವರೇ ಅದು ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನೋಡಿ ನೀತೇಶ್ ಅವರು ಒಂದು ಮಾತು ಹೇಳಿದ್ರೆ ಏನು ಗೊತ್ತಾ ಈಗ ನಿಮ್ಮ ಹೆಸರನ್ನು ಇಟ್ಕೊಂಡಾಗ ಅಥವಾ ನಿಮ್ಮ ಒಂದು ಡೇಟ್ ಆಫ್ ಬರ್ತನ್ನು ಇಟ್ಕೊಂಡಾಗ ಇದು ವಿಶೇಷ ರೀತಿಯಲ್ಲಿ ಯಾವುದಕ್ಕೆ ಸಂಬಂಧ ಕೆಲಸ ಮಾಡ್ತದೆ ಅಂದರೆ ಟೆಕ್ನಿಕಲ್ ನಾಲೆಜಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸ ಮಾಡ್ತವನು ಟೆಕ್ನಿಕಲ್ ನಿಮ್ಮಲ್ಲಿ ಟೆಕ್ನಿಕಲ್ ನಾಲೆಜ್ ಇರಬೇಕು ಮತ್ತು ಯಾವುದೇ ಕೆಲಸವನ್ನು ಶಾರ್ಟ್ಕಟ್ಟಲ್ಲಿ ಮಾಡಬೇಕಂತ ತುಂಬ ಇಚ್ಛೆ ಇರುತ್ತೆ ನಿಮಗೆ ಲಾಂಗ್ ಟರ್ಮಲ್ಲಿ ಹೋಗುವಂಥ ನಿಮಗಂತೂ ಬೇಕಾಗಿಲ್ಲ ರೈಟಾ ಸರ್ ಶಾರ್ಟ್ಕಟ್ ಅಂದರೆ ಶಾರ್ಟ್ಕಟ್ಟಲ್ಲಿ ಲಾಂಗ್ ಟರ್ಮ್ ಬೇಕಾಗಿಲ್ಲ ಶಾರ್ಟ್ಕಟ್ಟಲ್ಲಿ ಆಗಬೇಕು ಶಾರ್ಟ್ಕಟ್ಟಲ್ಲಿ ಮಾಡ್ಕೊಳ್ಬೇಕು ಅದರಲ್ಲಿ ಹಣ ಬರಬೇಕು ನಿಮಗೆ ಟೆಕ್ನಿಕಲ್ ನಾಲೆಜ್ ತುಂಬ ಚೆನ್ನಾಗಿದೆ ನಿಮ್ಮಲ್ಲಿ ಹಾಗಾದರೆ ಟೆಕ್ನಿಕಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಯಾರು ತುಂಬ ಕೆಲಸ ಮಾಡ್ತಾನೆ ನಾಗದೇವರು ರೈತಾನೆ ನಾಗದೇವರು ಅಂದರೆ ನಾಗ ಅಂದರೆ ನಿಮ್ಮ ರಾಹು ಓಕೆ ಹಾಗಾದರೆ ರಾಹು ಕೆಲಸ ಮಾಡಿ ಹಾಗಾದ್ರೆ ಏನು ಮಾಡಬೇಕು ನಾಗನ ಆರಾಧನೆ ವಿಶೇಷ ರೀತಿಯಲ್ಲಿ ಮಾಡಬೇಕು ನೀವು ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಅಥವಾ ಪಂಚಮಿ ದಿವಸ ಎಲ್ಲಿ ನಾಗರ ನಾಗದೇವತೆಯ ಒಂದು ಏನು ಹೇಳ್ತಾರೆ ಒಂದು ಅವರ ಗುಡಿ ಇದ್ದರೆ ಕೂಡ ಅಲ್ಲಿ ಹೋಗಿ ನೀವು ಹಾಲನ್ನು ಅರ್ಪಣೆ ಮಾಡೋದು ಅಥವಾ ತಮ್ಮ ಅದಕ್ಕೆ ತನು ಹಾಕಿಸುವಂಥ ಕೆಲಸವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅಂತೂ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಸ್ನ ಮೋಸ್ಟ್ ಫೇವರಬಲ್ ತುಂಬ ಫೇವರಬಲ್ ಆಗುತ್ತೆ ತುಂಬ ಒಳ್ಳೆಯ ರಿಸಲ್ಟ್ ಬರ ರಿಸಲ್ಟ್ ಬರುತ್ತೆ ಅದನ್ನು ಮಾಡ್ಕೊಳ್ಳಿ ಆನಂತರ ಏನು ಮಾಡಬೇಕು ಆತ ಪ್ರತಿ ಮಂಗಳವಾರ ಮಂಗಳವಾರ ದಿವಸ ಒಂಬೈನೂರು ಗ್ರಾಮ್ ಬೇಳೆಯನ್ನು ನಿಮ್ಮ ಕೈಯಿಂದ ಯಾರಿಗಾದರೂ ದಾನ ಮಾಡಿ ರೈಟಾ ಅಥವಾ ಇದನ್ನು ಮಾಡಿದಾಗ ಏನಾಗುತ್ತೆ ಎಲ್ಲೊಂದು ಕಡೆ ಕುಜನಿಂದ ಬರತಕ್ಕಂತಹ ನೆಗೆಟಿವಿಟಿಯನ್ನು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ದ ಮೋಸ್ಟ್ ಆಫ್ ಫೇರಲ್ ತುಂಬ ಅದು ವರ್ಕ್ ಆಗುತ್ತೆ ಸೊ ಇದನ್ನು ಮಾಡಿಕೊಳ್ಬೇಕು ಆನಂತರ ಇದನ್ನು ಒಂಬತ್ತು ಮಂಗಳವಾರ ಮಾಡಿಕೊಂಡ್ರೆ ಸಾಕು ಪರವಾಗಿಲ್ಲ ಆನಂತರ ಏನು ಮಾಡಬೇಕು ನೀವು ವಿಶೇಷವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಜೊತೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಮಂಗಳವಾರ ದಿವಸ ಸ್ವೀಟನ್ನು ತೆಗೆದುಕೊಡಿ ರೈಟಾ ಸ್ವೀಟ್ ಏನ್ ಬೇಕಾದ್ರೂ ಕೊಡಿ ನೀವು ಪರವಾಗಿಲ್ಲ ಸ್ವೀಟ್ ಅನ್ನೋದಕ್ಕೆ ಓಕೆನಾ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಕಾರ್ಯಕ್ಷೇತ್ರದಲ್ಲಿ ಇಲ್ಲ ಅಲ್ವಾ ಕಾರ್ಯಕ್ಷೇತ್ರದಲ್ಲಿ ಬಹಳ ನೋವು ಅನುಭವಿಸ್ತಾ ಇರ್ತಿರ್ತಿರ್ಲ್ವ ಇರಿಟೇಷನ್ ಅನ್ಭಭಸ್ತಾರೆ ಕೆಲಸ ಮಾಡ್ಲಿಕ್ಕೆ ಮನಸ್ಸಾಗೋದಿಲ್ಲಲ್ವೋ ಆಗೋದಿಲ್ಲ ತಾನೇ ನಿತೇಶ್ ಅವರೇ ಅಥವಾ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ತಾನೇ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹೋಗಬಲ್ಲರಿ ಅನೈತಾ ಪ್ರಾಬ್ಲಮ್ ಪ್ರಾಬ್ಲಮ್ ತಾನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ತಂದೆ ಆರೋಗ್ಯವನ್ನು ವಿಶೇಷ ರೀತಿಯಲ್ಲಿ ನೋಡ್ಕೊಳ್ಬೇಕು ರೈಟ್ ತಾನೇ ಸೊ ಇಷ್ಟನ್ನು ಮಾಡಿ ಸರ್ ಓಕೆ ಈ ಎರಡೇ ಟೆಕ್ನಿಕನ್ನು ಫಾಲೋ ಮಾಡ್ಲಿಕ್ಕೆ ಇರೋದು ನಿಮಗೆ ಇದನ್ನು ಮಾಡಿ ನೋಡಿ ನಾನು ಹೇಳ್ತೀನಿ ನಿಮಗೆ ಮೂವತ್ತೊಂದು ವರ್ಷ ಆದ ನಂತರ ಅಂದ್ರೆ ಮೂವತ್ತರಲ್ಲಿ ಈಗ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗಿದೆ ನಿಮಗೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಆದರೆ ಒಂದು ವರ್ಷ ಇನ್ನೂ ಹೋಗುತ್ತೆ ಸ್ವಲ್ಪ ವೇರಿಯೇಷನ್ ಇರ್ತದೆ ಆ ನಂತರದ ದಿನಗಳು ಇಸ್ ಮೋಸ್ಟ್ ಫೇವರೇಬಲ್ ತುಂಬಾ ಆಶಾದಾಯಕ ತುಂಬ ಚೆನ್ನಾಗಿ ಲೈಫನ್ನು ಎಂಜಾಯ್ ಮಾಡ್ತೀರಂಥ ಇಂಡಿಕೇಶನ್ ಇದೆ ಖಂಡಿತ ಒಳ್ಳೆಯದಾಗಲಿ ಸರ್ ರೈಟಾ ಸರಿ ಒಳ್ಳೆಯದಾಗಲಿ ಸರ್ ಹೋಗ್ಬನ್ನಿ ಕಾರ್ಯ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟ್ ಓಕೆ ಬಂದು ಸೊ ನಮ್ಮ ಸಿಂಹರಾಜ ಸಿಂಹಲಾಗ್ನಿಗೆ ಸಂಬಂಧಪಟ್ಟಂತೆ ಈಗ ಪರಿಹಾರ ಬೇಕು ಅಂತ ಹೇಳೋ ಏನಪ್ಪ ಮಾಡೋದು ನಾನು ಹೇಳೋದಾದ್ರೆ ಪರಿಹಾರ ಕುಂಭರಾಶಿಯಲ್ಲಿದೆ ನಿಮ್ಮ ಸಪ್ತಮದ ಭಾವದಲ್ಲಿ ಸಪ್ತಮದ ಭಾವ ಯಾರಿಗೆ ಸಂಬಂಧಪಟ್ಟರು ಶುಕ್ರನಿಗೆ ಸಂಬಂಧ ಶುಕ್ರ ಅಂದರೆ ಅವರು ನಿಮ್ಮ ಪತ್ನಿ ಅಲ್ವಾ ಅಥವಾ ನಿಮ್ಮ ಪತ್ನಿ ಅದು ದೇವಿ ದೇವಸ್ಥಾನ ರೈಟ್ನೇ ಹಾಗಾದರೆ ದೇವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆಯನ್ನು ಕೊಡೋದ್ರ ಮುಖಾಂತರ ಪೂಜೆ ಅಲ್ವಾ ನೀವೇನು ಬೇಕಾದರೂ ಪೂಜೆ ಕೊಡಿ ಪರವಾಗಿಲ್ಲ ನೀವು ಹೂವಿನ ಪೂಜೆ ಕೊಡ್ತೀರಾ ನೀವು ಕುಂಕುಮಾರ್ಚನೆ ಕೊಡ್ತೀರಾ ಅಥವಾ ನೀವು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀರಾ ಅಲ್ಲಿ ಕಾಣಿಕೆ ಹಾಕಿ ಬರ್ತೀರಾ ಹೂವನ್ನು ಅರ್ಪಣೆ ಮಾಡಿ ಬರ್ತೀರಾ ಏನು ಬೇಕಾದರೂ ಮಾಡಿ ಪರವಾಗಿಲ್ಲ ಬಟ್ ದೇವಿ ದೇವಸ್ಥಾನಕ್ಕೆ ಹೋಗೋದರಿಂದ ದೇವಿಯ ಟೆಂಪಲ್ಗೆ ಹೋಗೋದು ಸಿಂಹರಾಶಿ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ನಿವಾರಣೆ ಆಗುತ್ತೆ ಆ ಗುರು ಗೋಚಾರಕ್ಕೆ ಸಂಬಂಧಪಟ್ಟರೆ ರೈಟ್ ಗುರು ಗೋಚಾರಕ್ಕೆ ವಿಶೇಷ ಕೆಲಸ ಮಾಡಿದೆ ಆನಂತರ ನಿಮ್ಮ ಪತ್ನಿ ಯಾರಿರ್ತಾರೆ ದಯವಿಟ್ಟು ಅವರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳ್ತೇನೆ ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವರ ಇಚ್ಛೆಗಳನ್ನು ಪೂರೈಸಿ ಅವರಿಗೆ ಸಾರಿ ತಂದುಕೊಡಿ ಇಸ್ ಮೋಸ್ಟ್ ಫೇವರಬಲ್ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಪಡ್ಕೊಳ್ಳಿ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಆನಂತರ ನಂತರ ಕೆಲವರೆಲ್ಲ ಬಿಸ್ನೆಸ್ ಮಾಡ್ತಾ ಇರ್ತಾರೆ ವ್ಯವಹಾರಗಳನ್ನು ಮಾಡ್ತಾರೆ ಡೆಫಿನೆಟ್ ಆಗಿ ಒಳ್ಳೆ ರಿಸಲ್ಟ್ ಅಂತ ನಿಮ್ಮ ಪಾಲಿಗೆ ಬಂದೇ ಬರ್ತಾ ಸೊ ಇದಕ್ಕೆ ಬೇಕಾ ಕೂಡ ನೀವು ಖಂಡಿತ ಪ್ರಯತ್ನ ಮಾಡಬಹುದು ಈಸ್ ಮೋಸ್ಟ್ ಫೇವರಬಲ್ ರೈಟ್ ತಾನೆ ಹಾಗಾದರೆ ಸಿಂಹರಾಶಿ ಸಿಂಹಲಗ್ನಕ್ಕೆ ಸಂಬಂಧಪಟ್ಟ ಗುರು ಗೋಚಾರ ಫಲ ಏನಪ್ಪ ತಕ್ಕ ತಕ್ಕಮಟ್ಟಿಗೆ ಅಂತೂ ಹೇಳಿಕೊಟ್ಟಿದ್ದೇನೆ ಏ ಅಲ್ವಾ ಎಲ್ಲ ಹೇಳಲಿಕ್ಕಂತೂ ಆಗಲ್ಲ ಎಲ್ಲ ಭಾವಕ್ಕೆ ಸಂಬಂಧಪಟ್ಟಿದೆ ತಕ್ಕ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟಂತೂ ನಿಮ್ಮ ಮುಂದೆ ಇಟ್ಟಿದ್ದೇನೆಪ್ಪ ಸೊ ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೀನಿ ಇಸ್ ಮೋಸ್ಟ್ ಫೇವರೇಬಲ್ ಆಗುತ್ತೆ ನಿಮಗೆ ಪರವಾಗಿಲ್ಲ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳ್ತೇನೆಪ್ಪ ತುಂಬ ಚೆನ್ನಾಗಿದ್ದಾರೆ ಒಂದೇ ಒಂದು ಕರೆಯನ್ನು ಸ್ವೀಕಾರ ಮಾಡಿ ಮುಂದೆ ಕನ್ಯಾ ರಾಶಿ ಕನ್ಯಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ವಿಚಾರಗಳು ಬಂದುಬಿಡ್ತವೆ ಗುರು ಮಹಾರಾಜರು ಏನು ಮಾಡ್ತಾರೆ ಸೊ ಅದರ ಬಗ್ಗೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಇಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ

ಮ್ಯಾಂಗ್ಳೂರು ಓಕೆ ರೈಟ್ ಧನಿಷ್ಠ ನಕ್ಷತ್ರ ಜಾತಕ ಧನಿಷ್ಠ ನಕ್ಷತ್ರನ ಓಕೆ ಮದುವೆ ಆಯ್ತಾ ಇವ್ರಿಗೆ ಇಲ್ಲ 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 ಬಗ್ಗೆ ಆ ಪರವಾಗಿಲ್ಲ ಓಕೆ ಏನಾಗುತ್ತೆ ಈಗ ಮೂವತ್ತು ಸ್ಟಾರ್ಟ್ ಆಗಿದೆ ಮೂವತ್ತೊಂದು ರನ್ನಿಂಗ್ ಆಗ್ತೊಂಡು ಇನ್ನೇನು ಮೂವತ್ತೆರಡು ಬರುತ್ತೆ ಮೂವತ್ತರ ಸೀರೀಸಲ್ಲಿ ಮ್ಯಾರೇಜ್ ಆಗುತ್ತೆ ಮೂವತ್ತ್ ಮೂರು ಮೂವತ್ತ್ನಾಲ್ಕಕ್ಕೆ ಮ್ಯಾರೇಜ್ ಅಂತ ಆಗಿ ಆಗ್ತದೆ ಓಕೆನಾ ಒಂದು ಒಂದು ಯೋಗ ಇತ್ತು ಮೂವತ್ತರಲ್ಲಿ ಮ್ಯಾರೇಜ್ ಆಗುವಂಥದ್ದು ಈಗ ಮ್ಯಾರೇಜ್ ಆಗಿಲ್ಲ ಅಂದರೆ ನೋಡ್ಕೊಳ್ಳಿ ಅವರು ಯಾರ ಜೊತೆ ಫ್ರೆಂಡ್ಶಿಪ್ ಇದ್ದಾರೆ ಅಂತ ಅದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಓಕೆನಾ ವಿಷಯ ಅದಲ್ಲ ಈಗ ಏನಾಗುತ್ತೆ ನೋಡೋಣ ಇದೆ ಏನಾಗುತ್ತೆ ನನಗೆ ಪ್ರಶ್ನಾಕಾಲದಲ್ಲಿ ಯಾರು ಬಂದಿದ್ದಾರೆ ಪ್ರಶ್ನಾಕಾಲದಲ್ಲಿ ಗುರು ಇದ್ದಾನೆ ಗುರು ಇದ್ದಾನೆ ಈ ಜಾತಕದಲ್ಲಿ ಸಪ್ತಮದಲ್ಲಿ ಅದಕ್ಕೆ ನಾನು ಮದುವೆ ವಿಚಾರ ನಿಮ್ಮ ಮುಂದೆ ಇಟ್ಟೆ ಓಕೆನಾ ಮದುವೆ ವಿಚಾರ ಅಥವಾ ಮನೆ ಚೇಂಜ್ ಮಾಡುವಂಥ ವಿಚಾರ ಮದುವೆ ವಿಚಾರ ಉಂಟು ಮನೆ ಚೇಂಜ್ ಮಾಡುವಂಥ ವಿಚಾರ ಉಂಟು ತಾಯಿಯ ವಿಚಾರ ಉಂಟು ತಾಯಿಯ ಆರೋಗ್ಯದ ವಿಚಾರ ಉಂಟು ಎಲ್ಲವೂ ಕೂಡ ಉಂಟು ಅದರಲ್ಲಿ ಬಟ್ ಏನಾಗುತ್ತೆ ಗೊತ್ತಾ ಎಲ್ಲೋ ಒಂದು ಕಡೆ ಇವರಿಗೆ ಸಂಬಂಧಪಟ್ಟಂತೆ ಗುರು ಇದ್ದಾನೆ ಪುಷ್ಯ ನಕ್ಷತ್ರ ನಕ್ಷತ್ರಾಧಿಪತಿ ಶನಿ ಶನಿ ಬಂದು ಲಗ್ನದಲ್ಲಿದ್ದಾನೆ ಶನಿ ಅಂದರೆ ಕರ್ಮಕಾರಕ ಆತ ರೈಟ್ ತಾನೆ ಹಾಗಾದರೆ ಕಾರ್ಯಕ್ಷೇತ್ರದಲ್ಲಿ ವೇರಿಯೇಷನನ್ನು ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಸರ್ ರೈಟ್ ತಾನೆ ಅದೇ ತಾನೇ ಇರುವಂಥದ್ದು ಸೊ ಅದಕ್ಕೆ ಪರಿಹಾರ ಹೇಳಿಕೊಡ್ತೇನೆ ಅದು ಸರಿಯಾಗುತ್ತೆ ನಿಮಗೆ ಘಟನೆ ಏನು ಘಟಿಸ್ತದೆ ಘಟನೆ ಪರವಾಗಿಲ್ಲ ನೋಡಿ ಒಂದು ಮಾತು ಹೇಳ್ತೇನೆ ಏನು ಗೊತ್ತಾ ಇವರಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ರನ್ನಿಂಗ್ ಆಯ್ತಲ್ವಾ ಅದು ಒಳ್ಳೆ ಪೀರಿಯಡ್ ಇತ್ತವರ ಪಾಲಿಗೆ ತಕ್ಕ ಮಟ್ಟಿಗೆ ಪರವಾಗಿರಲಿಲ್ಲ ಹೌದು ತಾನೇ ಅಥವಾ ಮೂವತ್ತು ಬಂದ ನಂತರ ಕೂಡ ಒಳ್ಳೆ ಪೀರಿಯಡ್ ಏನು ಸಮಸ್ಯೆ ಇಲ್ಲ ಎಲ್ಲ ಚೆನ್ನಾಗಿ ಇರ್ತಾರೆ ಹೆದರುವಂಥ ಅವಶ್ಯಕತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ರೈತನೇ ಆ ಒಳ್ಳೆ ನಾಲೆಜ್ ಇದೆ ಈ ವ್ಯಕ್ತಿ ಯಾರು ನಿಮ್ಮ ಮಗ ಯಾರಿದೆ ಅವ್ರಿಗೆ ಒಳ್ಳೆ ನಾಲೆಜ್ ಇದೆ ಪರವಾಗಿಲ್ಲ ಬಟ್ ಏನಾಗುತ್ತೆ ಗೊತ್ತಾ ಮಕ್ಕಳಾಟಿಗೆ ಜಾಸ್ತಿ ಅಲ್ವಾ ಮಕ್ಕಳಾಟಿಗೆ ಜಾಸ್ತಿ ಆ ನಂತರ ಏನು ಏನು ಹೇಳ್ತಾರೆ ಒಂದು ಪರಿಪೂರ್ಣ ಅಂತದ್ದು ಇಷ್ಟೋರಿ ಕೂಡ ಬಂದಿಲ್ಲ ರೈತನೇ ಬಂದಿಲ್ಲ ತಾನೇ ಎಲ್ಲದ್ರಲ್ಲಿ ಕೂಡ ಮಕ್ಕಳಾಟಿಗೆ ಮಾಡುತ್ತಾನೆ ಬುದ್ಧಿ ಬೇರೆಯವರು ಹೇಳಬೇಕು ತಾನೆ ಸೊ ಅದು ಬಂದಿದೆ ಅದಕ್ಕೋಸ್ಕರ ಒಂದು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಕಾರ್ಯಕ್ಷೇತ್ರದಲ್ಲಿದ್ದಂಥ ಅಷ್ಟಕಲ್ಸೂ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಷ್ಟೇ ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಮತ್ತೆ ಸಂಜೆ ಶ್ರೀರಾಮ್ ಶ್ರೀರಾಮ್ ಮಂತ್ರ ಅಷ್ಟೇ ಬೇರೆ ಏನಿಲ್ಲ ಓಕೆ ಶ್ರೀರಾಮ್ 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 ಈ ಮಂತ್ರ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ನೂರ ಎಂಟು ಬಾರಿ ಕಂಪಲ್ಸರಿಯಾಗಿ ಹೇಳ್ಲಿಕ್ಕೆ ಕೇಳಿ ಅವರಿಗೆ ಬೇರೆ ಯಾವುದೇ ಕೂಡ ಸಮಸ್ಯೆ ಬರಲ್ಲ ಸಮಸ್ಯೆಯನ್ನು ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಒಂದು ಮಾತು ನೆನಪಿಟ್ಕೊಳ್ಳಿ ಈ ಜಾತಕದಲ್ಲಿ ಶನಿ ಮತ್ತು ಶುಕ್ರನ ಸಾರಿ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಲಗ್ನದಲ್ಲಿ ಇರುವುದರಿಂದ ಸೂರ್ಯ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ಸೂರ್ಯ ಚೆನ್ನಾಗಿ ಕೆಲಸ ಮಾಡೋದಿಲ್ಲ ತಂದೆ ಆರೋಗ್ಯದಲ್ಲಿ ವ್ಯತ್ಯಯಗಳು ಉಂಟಾಗ್ತವೆ ನೀವೇ ತಂದೆ ನೀವು ಅಂತ ಇಂಡಿಕೇಶನ್ ಇದೆ ಬಟ್ ಆ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕಾದ್ರೆ ಏನು ಮಾಡಬೇಕು ನಿಮ್ಮ ಮಗ ಹಿರಿಯರ ಸೇವೆಯನ್ನು ಮಾಡಬೇಕು ಅಂತ ಇಂಡಿಕೇಶನ್ ಇದೆ ಯಾವಾಗ ಮಗ ಗುರು ಹಿರಿಯರ ಸೇವೆಯನ್ನು ಮಾಡ್ತಾನೆ ಗುರು ಹಿರಿಯರಿಗೆ ರೆಸ್ಪೆಕ್ಟನ್ನು ಅನ್ನು ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೇನೆ ಈ ಜಾತಕ ಯಾವುದೇ ಕಾರಣಕ್ಕೂ ಹಿಂತಿರುಗಿ ನೋಡುವುದಿಲ್ಲ ಓಕೆ ಈ ಜಾತಕ ಮುಂದೆ ಹೋಗ್ತಾ ಇರ್ತದೆ ತಂದೆಗೆ ಕೂಡ ಆರೋಗ್ಯದಲ್ಲಿ ಈಗ ಸಮಸ್ಯೆ ಏನುಂಟು ಆ ಸಮಸ್ಯೆ ಸಮೇತ ನಿವಾರಣೆ ಆಗುತ್ತೆ ಕನ್ಫ್ಯೂಷನ್ ಏನಿದ್ರೆ ಆ ಕನ್ಫ್ಯೂಷನ್ ನಿವಾರಣೆ ಆಗುತ್ತೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಹಾಗಾದ್ರೆ ಮಾಡಬೇಕು ಸಂಬಳದಲ್ಲಿ ಸ್ವಲ್ಪ ಹಣವನ್ನು ತೆಗೆದಿಟ್ಟು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಹೋಗಿ ಅಲ್ಲಿ ಕೊಟ್ಟು ಬರಬೇಕು ಅದು ಕೂಡ ಹಣದ ರೂಪದಲ್ಲಿ ಕೊಡಬಾರ್ದು ಅದನ್ನು ವಸ್ತುವಿನ ರೂಪದಲ್ಲಿ ಕೊಡಬೇಕು ಯಾತೋ ಅಕ್ಕಿ ಯಾತೋ ಬೇಳೆ ಅಥವಾ ಅವ್ರಿಗೆ ಏನು ಬೇಕೋ ಅದನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಡೆಫಿನೆಟ್ ಆಗಿ ನಿಮ್ಮ ಮಗ ಏನಿರ್ತಾನೆ ಹಿಂತಿರುಗಿ ನೋಡೋ ಅವಶ್ಯಕತೆ ಇರುವುದಿಲ್ಲ ಅವ್ನು ತುಂಬ ಚೆನ್ನಾಗಿರ್ತಾನೆ ಎಂಜಾಯ್ ಮಾಡ್ತಾನೆ ಒಳ್ಳೇದಾಗಲಿ ಸರ್ ರೈಟಾ ರೈಟ್ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ರೈಟ್ ಬಂದ ಬೇಡ ನಮ್ಮ ಸಿಂಹರಾಶಿ ಅಲ್ಲಿ ಗೊತ್ತಾಯ್ತು ನಿಮಗೆ ಅಲ್ವಾ ಹಾಗಾದರೆ ಏನಾಗುತ್ತೆ ಗೊತ್ತಾ ಕೆಲವೊಂದು ಬಾರಿ ನಿಮಗೆ ಒಂದು ಮಾತು ಹೇಳ್ತೀನಿ ಕನ್ಯಾ ರಾಶಿಗೆ ಹೋಗೋದಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳ್ತೀನಿ ನಿಮಗೆ ತುಂಬ ಚೆನ್ನಾಗಿ ಬರೋದು ಯಾವತ್ತಿದು ಕೂಡ ಮನಸ್ಸಿನ ಮೇಲೆ ಒತ್ತಡ ಬಿದ್ದಾಗ ಓಕೆ ಮನಸ್ಸಿನ ಮೇಲೆ ಒತ್ತಡ ಬಿದ್ದಾಗ ಒಂದು ಜವಾಬ್ದಾರಿ ಅಂತ ಬಂದಾಗ ಸೊಲ್ಯೂಷನ್ ಆಟೋಮೆಟಿಕ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ತನ್ನಿಂದನೇ ಸೊಲ್ಯೂಷನ್ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಮ್ಮಲ್ಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ರೈಟಾ ಸೊ ಡೀಸೆಲ್ ಬೆಲೆ ಜಾಸ್ತಿ ಆಯಿತು ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಸೊ ಏನಾಯಿತು ಜನರಿಗೆ ಯಾಕೋ ಗೊತ್ತಿಲ್ಲಪ್ಪ ಪೆಟ್ರೋಲ್ ಬೆಲೆ ಪ್ರತಿದಿನ ಏರ್ತಾ ಉಂಟು ಡೀಸೆಲ್ ಬೆಲೆ ಏರ್ತಾ ಉಂಟು ನಮಗೆ ಮ್ಯಾನೇಜ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಸಹ ನಾವು ಏನಪ್ಪ ಮಾಡಬೇಕು ಅಲ್ವಾ ಅವ್ರೇನು ಮಾಡ್ತಾರೆ ಜನರ ಮನಸ್ಸಲ್ಲಿ ಏನು ಮಾಡುತ್ತೆ ಪರ್ಯಾಯ ವ್ಯವಸ್ಥೆ ಏನುಂಟು ಅಲ್ವ ಪರ್ಯಾಯ ವ್ಯವಸ್ಥೆ ಏನುಂಟಪ್ಪ ಅಲ್ವಾ ಬಯೋಡೀಸಲಾ ಅದು ಇದು ಬಯೋ ಪೆಟ್ರೋಲ್ ಏನುಂಟು ಅದನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಇದೊಂದು ವಿಚಾರ ಎರಡನೇದಾಗಿ ಏನುಂಟು ಅಂತ ಹುಡುಕ್ತಾರೆ ಬ್ಯಾಟ್ರಿ ಕಾರ್ ಬಂದಿದೆ ಈಗ ಆಲ್ರೆಡಿ ರೈಟಾ ಹಾಗಾದರೆ ಬ್ಯಾಟ್ರಿ ಕಾರ್ ಬಂದುಬಿಡ್ತೀಗ ಎಲ್ಲರೂ ಕೂಡ ಈಗ ಏನು ಮಾಡ್ತಾರೆ ಹೇ ಫ್ಯೂಚರಲ್ಲಿ ಬ್ಯಾಟ್ರಿ ಕಾರ್ ತೊಗೊಳ್ಬೇಕು ನಾನು ಒಂದು ಮಾತು ಹೇಳ್ತೇನೆ ನೂರು ಜನ ಗಾಡಿ ಮಾಲೀಕರನ್ನು ನೀವು ತೆಗೆದುಕೊಂಡಾಗ ಅದರಲ್ಲಿ ಈಗ ತೊಂಬತ್ತೆಂಟು ಪರ್ಸೆಂಟೇಜ್ ಜನರ ಮನಸ್ಸಲ್ಲಿ ಬ್ಯಾಟ್ರಿ ಕಾರು ಬೇಕಂತ ಮನಸ್ಸಿಗೆ ಬಂದುಬಿಟ್ಟಿದೆ ಹೌದಾ ಅಂತ ನೋಡಿ ಗೊತ್ತಾಗುತ್ತೆ ನಿಮಗೆ ರೈಟಾ ಯಾಕೆ ಯಾಕಂದರೆ ಇದನ್ನು ಯಾರಪ್ಪ ತಡ್ಕೊಳ್ಳೋದು ರೈಟಾ ಇದು ನಮಗೆ ಆಗುವುದಿಲ್ಲ ಅಲ್ವಾ ಪೆಟ್ರೋಲ್ ಬೆಲೆ ಇವತ್ತೇನೋ ಕಡಿಮೆ ಉಂಟು ನಾಳೆ ಮತ್ತೆ ಹೆಚ್ಚಾಗುವುದು ರೈಟಾ ಹಾಗಾದರೆ ಬ್ಯಾಟ್ರಿ ಕಾರನ್ನು ತೆಗೆದುಕೊಂಡಾಗ ನನ್ನ ಲೆಕ್ಕದಲ್ಲಿ ನಿಮಗೆ ಅದು ಆಲ್ಟರ್ನೇಟ್ ರೈಟ್ ತಾನೇ ಒಂದು ಸೊಲ್ಯೂಷನ್ ಸಿಕ್ಬಿಡ್ತಲ್ವಾ ಈಗ ಯಾರಾದರೂ ಹೇಳಿ ನನಗೆ ಬ್ಯಾಟ್ರಿ ಕಾರ್ ತಗೊಳ್ಳುವಂಥ ಯೋಚನೆ ಇಲ್ಲ ಅಂತ ಚಾನ್ಸೇ ಇಲ್ಲ ಅಂತ ಹೇಳಿದೆ ನಿಮ್ಮಲ್ಲಿ ಥಾಟ್ಸ್ ಬಂದಿರಲೇಬೇಕು ಬ್ಯಾಟ್ರಿ ಕಾರನ್ನು ತೆಗೆದುಕೊಳ್ಬೇಕು ಯಾಕಂದರೆ ಚಾರ್ಜ್ ಮಾಡಿದರೆ ಸಾಕು ಅದು ರನ್ ಆಗುತ್ತೆ ನಮಗೇನು ಸಮಸ್ಯೆ ಇಲ್ಲ ಸೊ ತುಂಬ ಚೆನ್ನಾಗಿದೆ ಪೆಟ್ರೋಲ್ ಡೀಸೆಲ್ನ ಅಗತ್ಯತೆಯೇ ಇಲ್ಲ ದಮ್ಮೆ ಬೇಡಪ್ಪ ಅಂದರೆ ನೀವು ಬಂದಿರ್ತೀರಿ ಯಾಕೆ ಬಂದು ಯಾಕಂದರೆ ನಿಮ್ಮ ಮೇಲೆ ಒತ್ತಡ ಬಂದ್ಬಿಡ್ತು ನಿಮ್ಮ ಮೇಲೆ ತೀವ್ರ ರೀತಿಯ ಒಂದು ಪ್ರೆಷರ್ ಬಂದುಬಿಟ್ಟು ಆ ಪ್ರೆಷರ್ ಬಂದ ತಕ್ಷಣನೇ ಮನಸ್ಸು ಏನು ಮಾಡ್ತು ಅಲ್ಟರ್ನೇಟನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಮನಸ್ಸು ಅಲ್ಟರ್ನೇಟ್ ಹುಡುಕಿಬಿಡ್ತು ಅಲ್ಟರ್ನೇಟ್ ಬಂದುಬಿಡ್ತು ಅದು ಈಗ ಮನಸ್ಸಲ್ಲಿ ಬಂದಿದೆ ನೆಕ್ಸ್ಟ್ ಟೈಮ್ ತಗೊಳ್ಳುವಾಗ ನೀವೇನು ಮಾಡ್ತೀರಾ ಬ್ಯಾಟ್ರಿ ಗಾಡಿಯೇ ತಗೊಳ್ತೀರಾ ಇದು ಮೋಸ್ಟ್ ಫೇವರೇಬಲ್ ಆಗುತ್ತೆ ಈಗ ಏನಾಯಿತು ಪೂರ್ತಿ ದೇಶದಲ್ಲಿ ಎಲ್ಲರೂ ಕೂಡ ಇದನ್ನು ಮಾಡಿದಾಗ ಪೆಟ್ರೋಲ್ ತರಿಸುವಂಥ ಅತ್ಯಂತ ನೀವು ಿಲ್ಲ ಅಲ್ವಾ ಅದರ ಮೇಲೆ ಸುಂಕ ಕಟ್ಟಬೇಕಾದಲ್ಲಿ ಬೇಕಾಗಿಲ್ಲ ನಿಮಗೆ ನಮ್ಮ ದೇಶದ ಹಣ ದೇಶದಲ್ಲಿ ಉಳಿಯುತ್ತೆ ಹೊರಗಡೆಂತೂ ಹೋಗೋದಿಲ್ಲ ರೈಟ್ ತಾನೇ ಅರ್ಥ ಇದೆ ನಿಮಗೆ ಸೊ ಎಷ್ಟು ಫೇವರೇಬಲ್ ಆಗುತ್ತಲ್ವಾ ಹಾಗಾದ್ರೆ ಭಗವಂತ ಏನೇ ಮಾಡಿದ್ರು ಕೂಡ ಅದರಲ್ಲಿ ಏನೋ ಒಂದು ಒಳ್ಳೆಯದಂತೂ ಇದ್ದೇ ಇರ್ತದೆ ಒಳ್ಳೆಯದನ್ನು ಹುಡುಕುವಂತ ಮನಸ್ಸು ಬೇಕು ನಿಮ್ಮಲ್ಲಿ ನಿಮ್ಮಲ್ಲಿ ಅಂತ ಮನಸ್ಸಿದ್ದಾಗ ನೀವು ಒಳ್ಳೆಯದನ್ನು ಹುಡುಕಬಲ್ಲರಿ ನೀವಾಗಲಿ ನಾನಾಗಲಿ ಯಾರೇ ಆಗಲಿ ರೈಟ್ ತಾನೇ ಓಕೆನಾ ಅದೇ ರೀತಿ ಎಣಿಸ್ಕೊಳ್ಳಿ ನೀವು ಸಾಲ ಮಾಡಿದ್ದೀರಿ ಅಂತ ಇಟ್ಕೊಳ್ಳೋಕೆ ಸಾಲ ಮಾಡಿದ್ದೀರಿ ಸಾಲ ಮಾಡಿದಾಗ ಹಣ ಕಟ್ತಾ ಇಲ್ಲ ಕಟ್ತಾ ಇಲ್ಲ ಕಟ್ತಾ ಇಲ್ಲ ಅಲ್ವಾ ಈಗ ಫೈನಾನ್ಸ್ನವರು ಬಂದರು ನಿಮ್ಮ ಮೇಲೆ ಒತ್ತಡ ಪ್ರೆಷರ್ ಮಾಡಿಬಿಟ್ರು ಹಣ ಕಟ್ಟಲೇಬೇಕು ಇಲ್ಲ ನಿಮ್ಮನ್ನು ಸೀಸ್ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಅಂದರೆ ಆಯ್ತಾನೆ ಈಗ ಮನಸ್ಸು ಆಲ್ಟರ್ನೇಟ್ ಹುಡುಕಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ಏನಪ್ಪಾ ಮಾಡಲಿ ಈಗ ಇದ್ದ ಎಲ್ಲ ರೀತಿಯ ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವನ ಹತ್ರ ಕೇಳೋಣ ಇವನ ಹತ್ರ ಕೇಳೋಣ ಇಂಥ ಒಂದು ಜಮೀನ್ ಅದನ್ನು ಮಾರೋಣ ಅಥವಾ ಮನೆಯನ್ನೇ ಮಾರಿ ಹೋಗೋಣ ಒಂದು ಆಲ್ಟರ್ನೆಟ್ಗೆ ಅಂತ ತಾನೆ ಬಿಡ್ತಾನೆ ಅಂತ ಬಂದಿಲ್ಲ ನಿಮಗೆ ಪ್ರೆಷರ್ ಇರಲಿಲ್ಲ ಅದರ ಬಗ್ಗೆ ಪ್ರೆಷರ್ ಬಂದ ಮನಸ್ಸು ಏನು ಮಾಡ್ತೀಗ ಬೇರೆ ಆಲ್ಟರ್ನೇಟನ್ನು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾ ಅಲ್ವಾ ಆಲ್ಟರ್ನೇಟ್ ಬಂದು ಅದನ್ನು ಮಾಡ್ತೀರಾ ನೀವು ಆ ಪ್ರಾಬ್ಲಮಿಂದ ಸಾಲ್ವ್ ಕೂಡ ಆಗಿಬಿಡ್ತೀವಿ ರ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಆಗುತ್ತೆ ತಾನೆ ಹಂಡ್ರೆಡ್ ಪರ್ಸೆಂಟ್ ತಾನೇ ಇಲ್ಲ ಅಂತೇನಿಲ್ಲ ರೈಟ್ ತಾನೇ ಅದೇ ರೀತಿ ನೋಡಿ ಅದಕ್ಕೇನೆ ಹೇಳೋದು ನಿಮಗೆ ಅಂತ ಒತ್ತಡ ಏನಾದರೂ ಬರ್ತಾ ಉಂಟು ಪ್ರೆಷರ್ ಏನಾದರೂ ಬರ್ತಾ ಉಂಟು ಡೆಫಿನೆಟ್ ಆಗಿ ನೆಕ್ಸ್ಟ್ ಟೈಮ್ ನಿಮ್ಮ ಲೈಫಲ್ಲಿ ಏನೋ ಚೇಂಜಸ್ ಉಂಟು ಇದು ಹಂಡ್ರೆಡ್ ಪರ್ಸೆಂಟ್ ನೀವೇನು ಬೇಕಾದರೂ ಮಾಡಿ ಯಾವುದ್ರೂ ಒಂದು ಯಾವುದರಲ್ಲಿ ಅದು ಒತ್ತಡ ಕ್ರಿಯೇಟ್ ಆಗ್ತಾ ಅಂದರೆ ಅಲ್ಲಿ ಅಲ್ಲಿಂದ ನಿಮಗೆ ಚೇಂಜಸ್ ಬರಲಿಕ್ಕೆ ಉಂಟು ಹಂಡ್ರೆಡ್ ಪರ್ಸೆಂಟ್ ಲೈಫ್ ಚೆನ್ನಾಗಿರುತ್ತೆ ಅಂತ ಒಂದು ನಿಮಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಎಲ್ಲೊಂದು ಕಡೆ ಕೆಲಸ ಮಾಡ್ಕೊಂಡಿದ್ದೀರಾ ರೈಟ್ ತಾನೇ ಕೆಲಸ ಮಾಡ್ಕೊಂಡಿದ್ದಾಗ ಅದೇ ಇಪ್ಪತ್ತು ಸಾವಿರ ಸಂಬಳ ಅದೇ ಬಾಸ್ ಏನೂ ಚೇಂಜಸ್ ಇಲ್ಲ ಇಷ್ಟುವರೆಗೆ ಪರವಾಗಿಲ್ಲ ಪರಗಳೇ ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೇನೆ ಇಪ್ಪತ್ತು ಸಾವಿರ ಬರುತ್ತೆ ಮನೆ ಖರ್ಚು ಹೋಗುತ್ತೆ ಏನು ಸಮಸ್ಯೆ ಇಲ್ಲ ಓಕೆ ನೋ ಪ್ರಾಬ್ಲಮ್ ಓಕೆನಾ ಬಟ್ ಭಗವಂತನ ಇಚ್ಛೆ ಬೇರೆ ಇರ್ತದೆ ನಿಮಗೆ ಒಳ್ಳೆ ಕೆಲಸ ಕೊಡಬೇಕಂತ ರೈಟ್ ತಾನೇ ಭಗವಂತನ ಇಚ್ಛೆ ಇರ್ತದೆ ಬಟ್ ನೀವು ಹೋಗಲಿಕ್ಕೆ ರೆಡಿ ಇಲ್ಲ ಈಗ ಆಗ ಏನು ಅವ ನಿಮ್ಮ ಬಾಸ್ ಯಾರು ಇರ್ತಾರೆ ಅವರ ಮುಖಾಂತರ ಚುಚ್ಚಿಸ್ಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಬಾಸ್ ಕಿರಿಕಿರಿ ಮಾಡ್ತಾರೆ ಕಾಲೀಗ್ಸ್ ಕಿರಿಕಿರಿ ಮಾಡ್ತಾರೆ ಮನೆಯಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಯಿತು ನಿಮಗೆ ಖರ್ಚು ವೆಚ್ಚ ಜಾಸ್ತಿ ಆಗಿಬಿಡ್ತು ಈಗ ಪ್ರೆಷರ್ ಬಂದುಬಿಡ್ತು ಮನಸ್ಸು ಆಲ್ಟರ್ನೇಟ್ ಆಗಿ ಯೋಚನೆ ಮಾಡ್ತದೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡಿ ಏ ಈ ಕೆಲಸ ಬಿಟ್ಟುಬೇಡಪ್ಪ ಒಂದು ಒಳ್ಳೆ ಕೆಲಸಕ್ಕೆ ಹೋಗೋಣ ಬೇರೆ ಕೆಲಸ ಏನಾದರು ನೋಡೋಣ ಟ್ಯಾಲೆಂಟ್ ಹೇಗೂ ಉಂಟು ನನ್ನಲ್ಲಿ ಒಂದು ಅಲ್ಲಿ ಸಂಬಳ ಎಷ್ಟು ಕೊಡ್ತಾರೆ ನೋಡೋಣ ಒಂದು ಸ್ವಲ್ಪ ಸಂಬಳ ಜಾಸ್ತಿ ಇರೋ ಕಡೆಗೆ ಹೋಗೋಣ ಅಂತ ನಿಮ್ಮ ಮನಸ್ಸು ಆ ಮನಸ್ಸು ಹತಿಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಮಾಡ್ತೀರಾ ಕೆಲಸ ಬಿಡ್ತಾರೆ ಬೇರೆ ಕಡೆಗೆ ಹೋಗ್ತೀರ ಚೆನ್ನಾಗಿರುತ್ತೆ ರೈತಾನೆ ಯಾಕಂದ್ರೆ ಇಲ್ಲ ನೀವು ಕೆಲಸ ಚೇಂಜೇ ಮಾಡೋದಿಲ್ಲಲ್ವ ನಿಮಗೆ ಆಗೋದಿಲ್ಲ ನಿಮಗೆ ಎಲ್ಲೊಂದು ಕಡೆ ಆ ಮಟ್ಟಕ್ಕೆ ಹೋಗಬೇಕು ಭಗವಂತ ಅಂಥದ್ದೊಂದನ್ನು ಕ್ರಿಯೇಟ್ ಮಾಡಿದ್ದಾನೆ ಒಳ್ಳೆ ರೀತಿಯಲ್ಲಿ ಹೋಗಬೇಕಂತ ಬಟ್ ನೀವು ಮನಸ್ಸೇ ಮಾಡ್ತಾ ಇಲ್ಲ ಅದಕ್ಕೆ ಭಗವಂತನೇನು ಏನು ಮಾಡ್ತಾನೆ ಯಾರಾದರೂ ಪಿನ್ನು ಚುಚ್ಚಿಸ್ತಾನೆ ನಿಮಗೆ ಓಕೆನಾ ಸೊ ಮನೆ ಮಾಡೋ ವಿಚಾರ ಇರುವ ಎಲ್ಲ ವಿಚಾರ ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಬಾಡಿಗೆ ಮನೇಲಿ ಇದ್ದೀರ ಅಂತ ಇಟ್ಕೊಂಡು ಓಕೆ ಬಾಡಿಗೆ ಮನೆ ಬಾಡಿಗೆ ಮನೇಲಿ ಇದ್ದಾಗ ಯಾವತ್ತಿಗೂ ನೆನ್ಪಿಟ್ಕೊಳ್ಳಿ ನಾನು ಹೇಳಿದ ಮಾತುಗಳನ್ನು ನಾನು ಹೇಳುವ ಮಾತುಂಟಲ್ವ ಅದು ಪುಸ್ತಕದಿಂದ ಬಂದಿರೋ ಒಂದು ಮಾತಲ್ಲ ಇದು ನನ್ನ ಪ್ರಾಕ್ಟಿಕಲ್ ನಾಲೆಜ್ ಮುಖಾಂತರ ನಾನು ಪಡ್ಕೊಂಡಿರುವಂಥದ್ದು ಎಲ್ಲ ನಾನು ಎಲ್ಲರಲ್ಲೂ ಕೂಡ ಸರ್ಚ್ ಮಾಡ್ತೇನೆ ಒಂದರಲ್ಲಿ ಸರ್ಚ್ ಮಾಡುವಂಥದ್ದಲ್ಲ ಅಂದರೆ ಮನುಷ್ಯನಿಗೆ ಸುಖ ಅನುಭವಿಸ್ಲಿಕ್ಕೆ ಏನು ಬೇಕು ಅದು ನನ್ನಲ್ಲಿರಬೇಕು ಅಷ್ಟೇ ಅಷ್ಟೇ ನನ್ನ ಕೆಲಸ ಏನುಂಟು ಬೇರೆಯವರ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಓಕೆ ಬೇರೆಯವರ ಸಮಸ್ಯೆ ಸಾಲ್ವ್ ಮಾಡೋದು ಅವರಿಗೆ ಸಲಹೆಯನ್ನು ಕೊಡೋದು ಪ್ರ ಸಮಸ್ಯೆಯನ್ನು ಸಾಲ್ವ್ ಮಾಡೋದು ಓಕೆನಾ ಅದ್ರ ಮುಖದ ನನ್ನ ಸಮಸ್ಯೆಯನ್ನು ನಾನು ಸಾಲ್ವ್ ಮಾಡ್ಕೊಳ್ಳೋದು ಮುಗಿತಲಿಗೆ ರೈಟ್ ತಾನೆ ಇದು ನನ್ನ ಕೆಲಸ ಇದು ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೇಕು ಅದನ್ನೆಲ್ಲ ನಾನು ಒಟ್ಟುಗೂಡಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಎಷ್ಟು ನಾಲೇಜ್ ಬೇಕು ಅಷ್ಟು ನಾಲೆಜನ್ನು ಬೆಳೆಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ರೈಟ್ ತಾನೆ ಅರ್ಥ ಮಾಡ್ಕೊಳ್ಳಿ ಸೊ ಈಗ ಒಂದು ಬಾಡಿಗೆ ಮನೆಯಲ್ಲಿದ್ದೀರಾ ಅಂತ ಇಟ್ಕೊಳ್ಳೋಣ ಬಾಡಿಗೆ ಮನೆಯಲ್ಲಿದ್ದಾಗ ಆ ಬಾಡಿಗೆ ಮನೆಯನ್ನು ವಿಪರೀತ ಕಿರಿಕಿರಿ ಮಾಲೀಕನೋದು ಅಲ್ವಾ ಅಲ್ಲಿ ನಾಯ್ ತೊಗೊಂಡೋಗ್ಬೇಡಿ ಇದು ಅದು ಮಾಡಬೇಡಿ ಗೋಡೆಗೆ ಮೊಳೆ ಚುಚ್ಚಬೇಡಿ ಪೇಂಟ್ ಮಾಡಬೇಡಿ ಏನು ಮಾಡಬೇಕು ಕಿರಿಕಿರಿ ಕಿರಿಕಿರಿ ಕಿರಿಕಿ ಈ ಕಿರಿಕಿರಿ ಇದ್ದಾಗ ಅಥವಾ ಆ ಮನೆಯಲ್ಲಿ ಏನಾದರೂ ಸಮಸ್ಯೆಗಳು ಯಾಕೋ ಗೊತ್ತಿಲ್ಲಪ್ಪ ಈ ಮನೆಗೆ ಬಂದ ನಂತರ ವಿಪರೀತ ಸಮಸ್ಯೆ ಹಣಕಾಸಿನ ಸಮಸ್ಯೆ ನೀರು ಸರಿ ಬರ್ತಾ ಇಲ್ಲ ಮಕ್ಕಳ ಆರೋಗ್ಯ ಸರಿ ಇಲ್ಲ ಏನಾದರೂ ಮಾಡಿ ಒಂದು ಹೊಸ ಮನೆ ಕಟ್ಟಬೇಕಪ್ಪ ಏನಾದರೂ ಮಾಡಿ ಕಟ್ಟಬೇಕು ಈಗ ಮನಸ್ಸು ಏನು ಮಾಡ್ತಾರೆ ಅಲ್ಟರ್ನೇಟ್ ಹುಡುಕುತ್ತೆ ಈಗ ಹೊಸ ಮನೆ ಕಟ್ಟಬೇಕು ಬೇ ಜಾಗ ತಗೊಂಡು ಮನೆ ಕಟ್ಟುವ ಫ್ಲಾಟ್ ತಗೊಂಡು ಏನಾದರೂ ಒಲ್ಟರ್ನೆಟ್ ಬಲಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ನೀವೇನು ಮಾಡ್ತೀರಾ ಅದರ ಒಂದು ಒತ್ತಡಕ್ಕೆ ಒಳಗಾಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ದಾರಿ ಕಂಡು ಬರ್ತದೆ ಬೇರೆ ಮನೆ ಮಾಡ್ಕೊಂಡು ಅಲ್ವಾ ಈಗ ನೀವು ಹೇಳಿ ಅದು ಒತ್ತಡ ಬಂದದ್ದು ನಿಮಗೆ ಒಳ್ಳೆಯದಕ್ಕ ಕೆಟ್ಟದಕ್ಕ ಯಾವುದಕ್ಕೆ ಬಂದು ಒಟ್ಟ ಒಳ್ಳೆದಕ್ಕೆ ಬಂದಿರ್ತಾ ಇದ್ದಾನೆ ಹಾಗಾದರೆ ಅಂತಹ ಪ್ರೆಷರ್ ನಿಮ್ಮ ಬಲಿಗೆ ಬಂತು ಅಂದಾಗ ಲೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೇಂಜಸ್ ಆಗುತ್ತೆ ಅಂತಲೇ ಇಂಡಿಕೇಷನ್ ಅದಕ್ಕೇ ಭಗವಂತ ಆ ರೀತಿಯಾಗಿ ನಿಮ್ಮನ್ನು ಮಾಡಿರ್ತಾನೆ ಇಲ್ಲಾಂದರೆ ನಿಮ್ಮಲ್ಲಿ ಆ ಒಂದು ಪುಷ್ ಏನೋ ಅದು ನಿಮ್ಮಲ್ಲಿ ಇರುವುದಿಲ್ಲ ಯಾರೇ ಕೂಡ ಅಲ್ವಾ ನಿಮಗೆ ಯಾರೂ ಪುಷ್ ಮಾಡೋರು ಇರೋದಿಲ್ಲ ಭಗವಂತ ಪುಷ್ ಮಾಡಿರ್ತಾನೆ ನಿಮಗೆ ಪ್ರೆಷರನ್ನು ಕೊಟ್ಟುಬಿಟ್ಟು ಭಗವಂತ ಏನು ಮಾಡಿದ್ರೆ ಪುಷ್ ಮಾಡ್ತಾನೆ ಪ್ರೆಷರನ್ನು ಕೊಟ್ಟು ಪ್ರೆಷರ್ನ ಕೊಟ್ಟು ಡೆಫಿನೆಟ್ ಪುಷ್ ಮಾಡ್ತಾನೆ ಲೈಫಲ್ಲಿ ಚೇಂಜಸ್ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ಒಂದೆರಡು ಪರ್ಸೆಂಟ್ ಅದು ಖಂಡಿತಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಒಂದೆರಡು ಪರ್ಸೆಂಟ್ ಅಲ್ಲವೇ ಅಲ್ಲ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿರ್ತದೆ ಈ ನನ್ನ ಈ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಅಥವಾ ಇದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಾಗ ಸುಮ್ಮನೆ ದೇವರಿಗೆ ಏನು ದೂರಲಿಕ್ಕೆ ಹೋಗಬೇಡಿ ನಾನು ಇಷ್ಟು ಪೂಜೆ ಮಾಡ್ತೇನೆ ನಾನು ಅಷ್ಟು ಓದ್ ಮಂತ್ರ ಓದ್ತೇನೆ ಅಲ್ವಾ ನನಗೆ ದೇವರಿಂದ ಏನು ದೇವರೇನು ಚೆನ್ನಾಗಿ ಮಾಡಿ ಏ ನಿಮ್ಮ ಉಸಿರು ನಡಿತಾ ಉಂಟುದಾನೆ ಇದ್ದಾನೆ ಅಲ್ಲಿ ಓಕೆ ನಿಮ್ಮ ಜೊತೆ ಕನೆಕ್ಷನ್ ಅಲ್ಲಿ ಇದ್ದಾನೆ ಅಂತಲೇ ಅರ್ಥ ಅವ್ನು ನಿಮ್ಮ ಕೈ ಬಿಟ್ಟಿಲ್ಲ ಕೈ ಬಿಟ್ಟಿದ್ರೆ ನೀವೀಗ ಪಂ ಭೂತಗಳಲ್ಲಿ ಲೀನವಾಗಿ ಹೋಗಿ ಕೈ ಬಿಟ್ಟಿದ್ರಿ ರೈಟ್ ತಾನೇ ಕೈ ಬಿಟ್ಟಿಲ್ಲ ಅವನಿದ್ದಾನೆ ಯಾಕೆ ಉಸಿರು ನಡೀತಾ ಉಂಟು ಇದು ಸಾಕ್ಷಿ ರೈಟ್ ಇದು ಸಾಕ್ಷಿ ಅಂದಾಗ ಎಲ್ಲರ ಜೊತೆ ಕೂಡ ಆತ ಇದ್ದಾನೆ ಅಂತಾರ್ದು ಅವನ ಜೊತೆ ಇಲ್ಲ ಇವನ ಜೊತೆ ಇಲ್ಲ ನಾ ಚಾನ್ಸೇ ಇಲ್ಲ ಎಲ್ಲರ ಜೊತೆ ಆತ ಇದ್ದಾನೆ ಎಲ್ಲರ ಜೊತೆ ಕನೆಕ್ಷನ್ ಇದೆ ಅಂತ ಯಾರೇನು ಮಾಡ್ತಾರೆ ಆಟೋ ಮೋಡಲ್ಲಿ ಎಲ್ಲವೂ ರೆಕಾರ್ಡ್ ಆಗುತ್ತೆ ತನ್ನಿಂದನೇ ರೆಕಾರ್ಡ್ ಆಗುತ್ತೆ ನೀವು ಮಾನಸಿಕ ರೀತಿಯಲ್ಲಿ ಮಾಡಿ ನೀವು ದೈಹಿಕ ರೀತಿಯಲ್ಲಿ ಮಾಡಿ ಯಾರಿಗೂ ಗೊತ್ತಾಗುದಿಲ್ಲ ಅಂತ ಮಾಡಿ ನೀವು ಕತ್ತಲೆಗೋನ್ ಹೇಳಿ ಮಾಡಿ ನೀವು ಎಲ್ಲಿ ಬೇಕಾದರೂ ಮಾಡಿ ಪ್ರಕೃತಿ ಅದನ್ನು ಆಟೋ ಮೋಡಲ್ಲಿ ಇಟ್ಕೊಂಡು ಎಲ್ಲ ರೆಕಾರ್ಡ್ ಮಾಡಿಕೊಳ್ಳುತ್ತೆ ಯಾವಾಗಾದ್ರೂ ಅಸಲ್ ಬಡ್ಡಿ ಕೊಡಬೇಕು ಆಗ ಕೊಟ್ಟೇ ಕೊಡುತ್ತೆ ರೈಟ್ ಇದು ಯಾವತ್ತು ನೆನಪಿಟ್ಟಲ್ಲಿ ಇಟ್ಕೊಳ್ಬೇಕು ಅದರಿಂದ ಯಾರೂ ನೋಡುವುದಿಲ್ಲ ಯಾರಿಗೂ ಗೊತ್ತಾಗಲ್ಲ ಅಲ್ವಾ ಕೆಲವು ಇರ್ತಾರಲ್ಲ ಯಾರೂ ನೋಡುದಿಲ್ಲ ನಾನು ಮಾಡ್ತೇನೆ ಹೀಗೆ ಮಾಡಿ ಹಾಗೆ ಮಾಡ್ತೇನೆ ಸಿ ಸಿ ಟಿವಿಯನ್ನು ಹೊಡೆದಾಗ್ತೇನೆ ನೀವೇನು ಬೇಕಾದ್ರೂ ಮಾಡಿ ಪಾ ಕರ್ಮ ಕರ್ಮನೆ ನಾಳೆ ಬಂದೇ ಬರುತ್ತೆ ನಿಮ್ಮ ಬಳಿಗೆ ರೈಟ್ ತಾನೆ ಇವತ್ತಲ್ಲ ನಾಳೆ ಅನುಭವಿಸಲೇಬೇಕು ಯಾಕಂದ್ರೆ ಆಟೋ ಮೋಡಲ್ಲಿ ಎಲ್ಲವೂ ಕೂಡ ರೆಕಾರ್ಡಿಂಗ್ ಆಗಿದೆ ರೈಟ್ ತಾನೆ ಓಕೆನಾ ಅವನ್ನೆಲ್ಲ ರೆಕಾರ್ಡಿಂಗ್ ಮಾಡ್ಕೊಂಡು ಇಟ್ಟಿರ್ತಾನಪ್ಪ ಅದಂತೂ ಬಂದೇ ಬರ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಿ ರೈಟ್ ತಾನೆ ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ಅಂತ ಕೆಲಸ ಮಾಡಬೇಡಿ ನನಗೆ ತಂದೆ ತಾಯಿ ಏನು ಮಾಡಿಟ್ಟಿಲ್ಲ ಏನು ಮಾಡಿಟ್ಟಿಲ್ಲ ದೇವರೇನು ಕೊಡ್ತಾನೆ ಇಲ್ಲ ದೇವರಿಗೆ ನಾನಂದರೆ ಆಗೋದಿಲ್ಲ ದಯವಿಟ್ಟು ಇದು ಮಾಡಬೇಡಿ ಯಾಕಂದರೆ ನಿಮ್ಮ ಹಣೆ ಬರಹ ನೀವೇನು ಕರ್ಮ ಮಾಡಿದಿರ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರ್ತಾರೆ ಇಲ್ಲವಂತ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನನ್ನ ತಂದೆ ಏನು ಮಾಡಿಟ್ಟಿಲ್ಲ ಝೀರೋ ರೈಟ್ ತಾನೇ ಹುಟ್ಟಿಸಿಬಿಟ್ಟಿದ್ದಾರಪ್ಪ ಅಷ್ಟೇ ಬೇರೆ ಏನಿಲ್ಲ ಓಕೆನಾ ಸ್ವಲ್ಪ ಸ್ವಲ್ಪ ಸಾಕಿರ್ಬೋದು ಮತ್ತು ನಾವೇ ಹೋಗಿ ಕೆಲಸ ಮಾಡಿಕೊಂಡು ರಾತ್ರಿ ಹೊತ್ತು ಶಾಲೆ ಕಲ್ ಕಲ್ಕೊಂಡು ನೈಟ್ ಸ್ಕೂಲಿಗೆ ಹೋಗಿ ಕಲ್ತ್ಕೊಂಡು ನಾವೆಲ್ಲ ಈ ಮಟ್ಟಕ್ಕೆ ಬಂದವರು ರೈಟ್ ತಾನೇ ಅಷ್ಟು ಕಷ್ಟಪಟ್ಟಿದ್ದೇವೆ ಲೈಫಲ್ಲಿ ಅಷ್ಟು ಸುಲಭದಲ್ಲಂತೂ ಲೈಫ್ ಬಂದಿಲ್ಲ ರೈಟ್ ತಾನೇ ಹಾಗಾದರೆ ನಾನು ಎಣಿಸ್ತೇನೆ <coughs> ಯಾರಿಗೆಲ್ಲ ಕೋಟ್ಯಾಂತರ ರೂಪಾಯಿ ಆಸ್ತಿ ಇತ್ತು ಅಲ್ವಾ ಕೆಲವರೆಲ್ಲ ನನ್ನ ಪರಿಚಯದವರು ಕೋಟ್ಯಾಂತರ ರೂಪಾಯಿ ಅದೆಲ್ಲ ಮಾರಿಬಿಟ್ಟು ಅವರಿಲ್ಲಿ ಏನಿಲ್ಲ ಕಂಗಾಲಾಗಿಬಿಟ್ಟಿದ್ದಾರೆ ಹಾಗಾದರೆ ತಂದೆ ತಾಯಿ ಮಾಡಿಟ್ರು ಒಳ್ಳೇದ ಮಾಡದೇ ಇರೋದು ಒಳ್ಳೇದ ನನ್ನ ಲೆಕ್ಕದಲ್ಲಿ ಮಾಡದೇ ಇರೋದು ಒಳ್ಳೆಯದಾಯ್ತು ನನಗೆ ಓಕೆನಾ ಯಾಕಂದರೆ ಬುದ್ಧಿ ಕೂಡ ಬಂದುಬಿಡ್ತು ಪ್ರೆಷರ್ ಕೂಡ ಬಂದುಬಿಡ್ತು ಅಲ್ವಾ ಒಳ್ಳೆ ವಿದ್ಯೆ ಕೂಡ ಬಂದುಬಿಡ್ತು ಎಲ್ಲ ರೀತಿಯಲ್ಲಿ ಕೂಡ ನಾನು ಸ್ಯಾಟಿಸ್ಫೈಡ್ ಈಗ ಏನೂ ಸಮಸ್ಯೆ ಇಲ್ಲ ಅರ್ಥ ಇದೆ ನಿಮಗೆ ಯಾಕೆ ಹಾಗಾದರೆ ತಂದೆ ತಾಯಿ ಆಸ್ತಿಯನ್ನು ಇಟ್ಕೊಂಡು ಯಾರು ಅದನ್ನು ಯೂಸ್ ಮಾಡ್ತಾರೆ ಅವನೇ ಮಾಡ್ತಾನೆ ಅಷ್ಟು ವಿವೇಕ ಮಾಡಬಲ್ಲ ಇಲ್ಲ ಅಂದರೆ ಮಾರಿ ಅದನ್ನು ತಿಂದುಬಿಟ್ಟು ತೆಗಿಕೊಂಡು ಸುಮ್ಮನೆ ಇರ್ತೀರ ಬೇರೆ ಏನು ಕೂಡ ಇರೋದಿಲ್ಲ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರಿಗೂ ಬ್ಲೇಮ್ ಕೊಡ್ಲಿಕ್ಕೆ ಹೋಗಬೇಡಿ ತಂದೆ ತಾಯಿ ದೇವರಾದ್ರು ಅದು ಎಲ್ಲವೂ ಕೂಡ ನಮ್ಮ ಹಣೆ ಬರಹ ಏನು ಕರ್ಮ ಮಾಡಿದರೆ ಅದಕ್ಕೆ ಸಂಬಂಧ ಇವತ್ತಿಂದ ಕರ್ಮವನ್ನು ಚೆನ್ನಾಗಿಟ್ಕೊಳ್ಳಿ ನಾಳೆ ದಿನ ಅದು ಚೆನ್ನಾಗಿ ಹೋಗಿ ಹೋಗುತ್ತೆ ಏನು ಸಮಸ್ಯೆ ಆಗಲ್ಲ ಏನು ಸಮಸ್ಯೆ ಉಂಟು ದಾರಿ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಈಸ್ ದ ಮೋಸ್ಟ್ ಫೇವರೇಬಲ್ ತುಂಬ ಫೇವರಬಲ್ ಆಗಿದೆ ಅದು ಅದಕ್ಕೋಸ್ಕರ ಇವತ್ತಿಂದ ಅರ್ಥ ಮಾಡ್ಕೊಳ್ಳಿ ಏನೋ ಒತ್ತಡ ಬರ್ತಾ ಉಂಟು ಡೆಫಿನೆಟ್ ಆಗಿ ನಿಮಗೆ ಎಲ್ಲೊಂದು ಕಡೆ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಲಿಕ್ಕೆ ಉಂಟು ಇದಂತೂ ಪಕ್ಕ ಯಾವುದರಲ್ಲಿ ಕೂಡ ಯಾವುದ್ರಲ್ಲಿ ಒತ್ತಡ ಬರ್ತಾ ಉಂಟು ಅದರಲ್ಲಿ ಚೇಂಜಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಹಣಕಾಸಿನ ಒತ್ತಡ ಬರ್ತಾ ಉಂಟು ಹಣಕಾಸಿನಲ್ಲಿ ಬದಲಾವಣೆ ಬರ್ಬೋದು ಮನೆ ವಿಚಾರ ಒತ್ತಡ ಉಂಟು ಮನೆ ವಿಚಾರ ಬದಲಾವಣೆ ಬರ್ಬೋದು ಮಕ್ಕಳ ವಿಚಾರ ಒತ್ತಡ ಬರಲಿಕ್ಕೆ ು ಹಾಗಾದರೆ ಮಕ್ಕಳಿಗೆ ಏನೋ ಒಳ್ಳೇದಾಗ್ಬೋದು ರೈಟ್ ತಾನೇ ಸೊ ಇದನ್ನು ಅರ್ಥ ಮಾಡಿಕೊಂಡಾಗ ಲೈಫ್ ಸುಂದರವಾಗಿರುತ್ತೆ ನೀವು ಯಾರನ್ನು ದೂರೋದಿಲ್ಲ ಏನು ಕೂಡ ಬೇಕಾಗಿಲ್ಲ ಏನೋ ಕಷ್ಟ ಬರಲಿ ನಾನು ಅನುಭವಿಸ್ತೇನೆ ಏನೂ ಸಮಸ್ಯೆ ಇಲ್ಲ ರೈಟಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ನಮ್ಮ ರಾಶಿ ಕನ್ಯಾ ಲಗ್ನಕ್ಕೆ ಬಂದುಬೇಡ ರಾಶಿ ಕನ್ಯಾ ಲಗ್ನದವ್ರಿಗೆ ಅಲ್ವಾ ಇಸ್ ಇದು ಮೋಸ್ಟ್ ಸ್ವಲ್ಪ ಡೇಂಜರ್ ರಾಶಿ ತುಂಬ ಸುಲಭ ಅಂತ ಕಂಡಿದ್ದಲ್ಲ ಕನ್ಯಾ ಕನ್ಯಾರಾಶಿಗೆ ಏನಪ್ಪ ಗೊತ್ತಾ ಎಲ್ಲ ಪರ್ಫೆಕ್ಷನ್ ಬೇಕು ಪರ್ಫೆಕ್ಷನ್ ಅಂದರೆ ಪರ್ಫೆಕ್ಷನ್ ಪರ್ಫೆಕ್ಟ್ ಆಗಿರಬೇಕು ಎಲ್ಲವೂ ಕೂಡ ಒಂದು 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 ಗಿಫ್ಟನ್ನು ನೀವು ರ್ಯಾಪ್ ಮಾಡೋದಿದ್ರು ಕೂಡ ಬಹಳ ಪರ್ಫೆಕ್ಷನ್ ಆಗಿರಬೇಕು ಅಲ್ವ ಅದರಲ್ಲಿ ಮೇಲೆ ಅಂದ ಚಂದವಾಗಿ ಬಂದಿರಬೇಕಲ್ಲ ಅಲ್ವ ಅಂಥ ಪರ್ಫೆಕ್ಷನ್ ಇಷ್ಟು ಯಾರು ಇರ್ತಾರೆ ಅದು ಕನ್ಯಾ ಲಗ್ನದವ್ರು ಮಾತ್ರ ಬೇರೆ ಯಾರು ಕೂಡ ಇರೋದಿಲ್ಲ ಕನ್ಯಾ ಲಗ್ನದವ್ರ ಸಜನ ಸವಾರನ ಸಜ್ನಾ ಸವಾರ್ನ ಅಂದರೆ ಮೇಕಪ್ ಮಾಡ್ಕೊಳ್ಳೋದು ಅಲ್ವಾ ಅವರನ್ನವರೇ ಸ ಅವರನ್ನವರೇ ಮೇಂಟೈನ್ ಮಾಡ್ಕೊಳ್ಳೋದು ಬಾಡಿಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಾಡಿಯನ್ನು ಮೇಂಟೈನ್ ಮಾಡ್ಕೊಳ್ಳೋದು ಡ್ರೆಸ್ಸನ್ನು ಮೇಂಟೈನ್ ಮಾಡ್ಕೊಳ್ಳೋದು ಎಲ್ಲವೂ ಕೂಡ ವಿದ್ ಲಾಜಿಕಲ್ಲಿ ಹೋಗುವಂಥದ್ದು ಎಲ್ಲವೂ ಕೂಡ ಇರ್ಗೆ ಬೇಕು ರೈಟ್ ನಾನು ವಿದ್ ಲಾಜಿಕ್ ಯಾವುದು ಕೂಡ ಅದರಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಬೇಕಾಗಿಲ್ಲ ಏನುಂಟು ಏನು ಕಾರಣ ಬೇಕು ಇವರಿಗೆ ಕಾರಣವನ್ನು ಇಟ್ಟುಕೊಂಡೇ ಮುಂದೆ ಹೋಗ್ತಾರೆ ಅಂಥದ್ದೊಂದು ಕನ್ಯಾರಾಶಿ ಇವರನ್ನು ಸಂಭಾಳಿಸೋದು ತುಂಬ ಸುಲಭ ಅಂತ ಖಂಡಿತ ಯಾಕಂದರೆ ನಿಮಗೆ ಪ್ರಶ್ನೆಗೆ ಉತ್ತರ ಕೊಟ್ಟು ಕೊಟ್ಟೆ ಸಾಕಾಗ್ತದೆ ಎಲ್ಲದರೂ ಪ್ರಶ್ನೆ ಮಾಡಿರ್ತಾರೆ ಎಲ್ಲ ಇರ್ತಾನೆ ನೀವು ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಈ ಕನ್ಯಾರಾಶಿ ಒಬ್ಬ ಹುಡುಗಿ ಜಾತಕ ಅಂತ ಇಟ್ಕೊಳ್ಳೋಣ ಮದುವೆ ಆಯಿತು ಅಂತ ಇಟ್ಕೊಳ್ಳೋಣ ಗಂಡ ಮನೆಗೆ ಬೇಗ ಬಂದರೂ ಕೋಶ್ತಾನೆ ಇವತ್ತಿಗೆ ಬೇಗ ಬಂದಿರಿ ಯಾಕೆ ಬೇಗ ಬಂದದ್ದು ನೀವತ್ತು ಅಲ್ವಾ ಏನಾಯ್ತು ಅಲ್ಲಿ ಗಲಾಟೆ ಮಾಡ್ಕೊಂಡು ಬಂದ್ರೆ ಏನಾಯ್ತು ಆಯ್ತಾ ಗಂಡ ಲೇಟ್ ಬಂದ್ರುಕೋಸ್ ಇವತ್ತಾಗಿ ಲೇಟ್ ಬಂದ್ರಿ ನೀವು ರೈಟಾ ಯಾಕೆ ಲೇಟ್ ಬಂದದ್ದು ಯಾಕೆ ಏನಾಯ್ತು ಎಲ್ಲಿ ಹೋಗಿದ್ರೆ ನೀವು ನೋಡೋಣ ಫೋನ್ ತೋರಿಸಿ ಅದು ಆಯ್ತು ಓಕೆ ಅದು ಕೂಡ ಸರಿ ಇಲ್ಲ ಓಕೆ ಗಂಡ ಸಮಯದಲ್ಲೇ ಬಂದ ಅಂತ ಇಟ್ಕೊಳ್ಳೋಣ ಇವತ್ತಾಗಿ ನೀವು ಸಮಯದಲ್ಲಿ ಬಂದ ಯಾವುದು ಯಾವತ್ತೂ ಲೇಟ್ ಬರ್ತೀರಿ ಇವತ್ತೇನು ಲೇಟ ಲೇಟಾಗಿ ಬಂದಿಲ್ಲ ನೀವು ಇದು ಏನೋ ಇರಬೇಕು ನಿಮ್ಮದು ರೈಟಾ ನಾನು ನೋಡ್ತೇನೆ ಹುಡುಕ್ತೇನೆ ಆಯಿತಾ ಫೋನಲ್ಲಿ ಮಾತಾಡಿದ್ರು ತಪ್ಪು ಮಾತಾಡಿದ್ರು ಮಾತಾಡಿದ್ರಿ ಯಾರ ಜೊತೆ ಮಾತಾಡ್ತೀರಿ ಮಾತಾಡಲ್ಲ ಇವತ್ತಾಗಿ ನೀವು ಮಾತಾಡಿಲ್ಲ ರೈಟಾ ಸೊ ಇಂಥದ್ದೊಂದು ಖನ್ಯ ಲಗ್ನ ಹೇಳಿ ಇವರನ್ನು ಕಂಟ್ರೋಲ್ ಮಾಡೋದು ತುಂಬ ಸುಲಭ ಅಂತ ಖಂಡಿತ ಅಲ್ಲ ಯಾರಿಗೆಲ್ಲ ಕನ್ಯಾ ಲಗ್ನ ಬಂದಿದೆ ಕನ್ಯಾ ರಾಶಿ ಬಂದಿದೆ ಬಿ ಕೇರ್ಫುಲ್ ತುಂಬ ಕೇರ್ ಕನ್ಯಾ ರಾಶಿ ಬಂದಾಗಂತೂ ಕೇಳುವುದೇ ಬೇಡ ತಾಯಿ ಜೊತೆಗೇ ಜಗಳ ತಾಯಿ ಜೊತೆಗೇ ಇರಿಟೇಷನ್ ತಾಯಿನೇ ಬೇಡ ಅಂತ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಮತ್ತು ಆರೋಗ್ಯದ ವಿಚಾರದಲ್ಲಿ ಬಾರಿ ಬಾರಿಗೂ ವೇರಿಯೇಷನ್ಗಳು ಬರುವಂಥ ಸಾಧ್ಯತೆಗಳು ನಿಮ್ಮ ಪಾಲಿಗೆಂತೂ ತುಂಬ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಓಕೆನಾ ಅಂದರೆ ಬೇಕು ಗೊತ್ತಾ ಪರ್ಫೆಕ್ಷನ್ ಬೇಕು ಇನ್ನೊಂದು ಇವ್ರಿಗೆ ವಿದ್ ವಿದ್ ಪರ್ಫೆಕ್ಷನ್ ಮತ್ತು ವಿತ್ ಲಾಜಿಕ್ ಎಲ್ಲವೂ ಕೂಡ ಎಲ್ಲದಕ್ಕೂ ಕೂಡ ಆನ್ಸರ್ ಬೇಕು ಪರ್ಫೆಕ್ಟ್ ಆನ್ಸರ್ ಬೇಕು ಅಂದರೆ ಇವು ಸ್ಯಾಟಿಸ್ಫೈಡ್ ಅನ್ನತಾ ಇರೋದಿಲ್ಲ ರೈಟ್ ತಾನೆ ಸೊ ಅಂಥವರಿಗೆ ಗುರು ಮಹಾರಾಜ ಎಲ್ಲಿ ಬಂದಿದ್ದಾನೆ ಇಷ್ಟವರೆಗೆ ಐದನೇ ಮನೆಯಲ್ಲಿ ಇದೆ ಆರನೇ ಮನೆಗೆ ಬಂದುಬಿಟ್ಟಿದ್ದಾನೆ ಎಲ್ಲಿ ರೋಗಾರಣ ರಿಪುವಿಗೆ ಗುರು ಮಹಾರಾಜ ಬಂದ್ಬಿಟ್ಟಿದ್ದಾನೆ ರೈಟ್ ತಾನೆ ಹಾಗಾದ್ರೆ ಈಗ ಸೊ ಇನ್ಫ್ಲುಯೆನ್ಸ್ ಏನಾಗುತ್ತೆ ತುಂಬ ಇನ್ಫ್ಲುಯೆನ್ಸ್ ಎಲ್ಲಿಂದ ಬರುತ್ತೆ ತುಂಬ ಇನ್ಫ್ಲಯೆನ್ಸ್ ನಿಮಗೆ ಆರೋಗ್ಯದ ಬಗ್ಗೆ ರೈಟ್ ತಾನೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಹೆಲ್ತ್ ರಿಲೇಟೆಡ್ ತುಂಬ ನೋಡ್ಕೊಳ್ಬೇಕು ಡಿಸ್ಪ್ಯೂಟ್ ಆಗುವಂಥ ಸಾಧ್ಯತೆಗಳು ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು ಮದುವೆ ವಿಚಾರದಲ್ಲಿ ಹಿನ್ನಡೆಗಳು ಉಂಟಾಗುವಂಥ ಸಾಧ್ಯತೆಗಳು ಮದುವೆ ಆಗಿದ್ರೂ ಕೂಡ ನಿಮಗೆ ಹಿನ್ನಡೆಗಳು ಉಂಟಾಗುವಂಥ ಸಾಧ್ಯತೆಗಳು ಮದುವೆ ಆಗಬೇಕಿದ್ದರೂ ಆಗಿದ್ರು ಹಿನ್ನಡೆ ಉಂಟಾಗುವ ಸಾಧ್ಯತೆಗಳು ನಿಮ್ಮ ಪಾಲಿಗಂತೂ ತೀರಾ ಜಾಸ್ತಿ ಯಾಕಂದರೆ ಆರನೇ ಮನೆ ರೋಗ ಋಣ ರಿಪು ಕನ್ಯಾ ರಾಶಿ ಮೊದಲೇ ಲಗ್ನದಲ್ಲಿದೆ ರೈಟ್ ತಾನೇ ಆ ನಂತರ ಗುರು ಮಹಾರಾಜ ಈ ಜಾತಿಗೆ ಗುರು ಮಹಾರಾಜ ಯಾರು ಗುರು ಮಹಾರಾಜ ಬಂದು ನಾಲ್ಕನೇ ಮನೆ ಆತ ನಾಲ್ಕನೇ ಮನೆ ಅಧಿಪತಿ ಆ ನಂತರ ಆತ ಆರನೇ ಮನೆ ಅಧಿಪತಿನೇ ಸಾರಿ ನಾಲ್ಕನೇ ಮನೆ ಅಧಿಪತಿ ಮತ್ತು ಆತ ಸಪ್ತಮಾಧಿಪತಿ ಆಗಿ ಆರನೇ ಮನೇಲಿ ಅಂದಾಗ ನಿಮಗೆ ಇದೆಲ್ಲ ಇನ್ಫ್ಲೂನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಇನ್ನೇನಾಗುತ್ತೆ ಕನ್ಯಾ ರಾಶಿ ಕನ್ಯಾ ಲಗ್ನಂದ್ರೆ ಖಂಡಿತ ಹೇಳಿಕೊಡ್ತೀನಪ್ಪ ಸಮಯ ಮೀರ್ ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತು ನಿಮ್ಮ ಬೇಡಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಯಜ್ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ